Okay, so this is the last topic, subtopic in Pisces, that is scales in fishes. See, in Pisces we studied general characters, and then we studied the difference between chondrichthyes and osteichthyes. Then we started with the study of scoliodon type studies. So scoliodon type study nalli ಎಕ್ಸ್ಟರ್ನಲ್ಸು ಮತ್ತು ರೆಸ್ಪಿರೇಟ್ರಿ ಸಿಸ್ಟಮ್ ಸ್ಟಡಿ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಯಾವುದು ಡಿಪ್ನೋಯ್, ರೈಟ್, ಡಿಸ್ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿಪ್ನೋಯ್ ಅಂತ ಆಯಿತು. ಆ್ಯಂಡ್ ನೌ ಅನದರ್ ಸ್ಮಾಲ್ ಟಾಪಿಕ್ ಫ್ರಮ್ ದ ಪೈಸಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ, ದಟ್ ಈಸ್ ಸ್ಕೇಲ್ಸ್ ಇನ್ ಫಿಶಸ್. ರೈಟ್, ಸೊ ಲೆಟ್ ಎಸ್ ಸ್ಟಾರ್ಟ್ ವಿತ್ ದಿ ಸ್ಟಡಿ ಆಫ್ ಸ್ಕೇಲ್ಸ್ ಇನ್ ಫಿಶ್. ಓಕೆ, ಬಿಫೋರ್ ಐ ಸ್ಟಾರ್ಟ್ ವಿತ್ ಸ್ಕೇಲ್ಸ್ ಇನ್ ಫಿಶ್, ಲೆಟ್ ಮೀ ಜಸ್ಟ್ introduce you to the concept of exoskeleton. Right, you know about exoskeleton. Okay, so nimge ee exoskeleton bagge idea ida. Prati animal nallo exoskeleton anta barutha. Okay, exoskeleton do main function enappa andra aa animal do body na protect madodu. So you know about that particular thing. In the first semester you studied different animal groups, starting from to protozoa up to echinodermata. ಆಮೇಲೆ ಈ ಸೆಮಿಸ್ಟರ್ನಲ್ಲಿ ನೀವು ಕೋಡೇಟಾ ಅಂದರೆ ಪ್ರಿಮಿಟಿವ್ ಕೋಡೇಟಾನು ಸ್ಟಡಿ ಮಾಡ್ತೀರ, ಪ್ರೋಟೋ ಕೋಡೇಟಾ, ಅದರಲ್ಲಿ ಯೂರೋ ಕೋಡೇಟಾ, ಸೆಫ್ಯಾಲೋ ಮತ್ತು ಹೆಮಿ ಕೋಡೇಟಾ ಅಂತ ಬರುತ್ತೆ. ಇಲ್ಲಿ ಹೈಯರ್ ಎನಿಮಲ್ ಬಿಟ್ಬಿಡೋಣ, ಬಿಕಾಸ್ ಹೈಯರ್ ಎನಿಮಲ್ಸ್ ಲೆಟ್ ಅಸ್ ಅಸ್ಯೂಮ್ ವಿ ಸ್ಟಾರ್ಟೆಡ್ ವಿತ್ ದಿ ಸ್ಟಡಿ ಆಫ್ ಫಿಶ್. ನಾವಿನ್ನು ಆಂಫಿಬಿಯಾ, ರೆಪ್ಟೀಲಿಯಾ, ಬರ್ಡ್ಸು ಅವನ್ನೆಲ್ಲ ಸ್ಟಡಿ ಮಾಡಿಲ್ಲ ಅಂತ ಅನ್ಕೋಣ. ಬಟ್ ಪ್ರಿಮಿಟಿವ್ ಆನಿಮಲ್ ಗ್ರೂಪ್ನ ನೀವು ಸ್ಟಡಿ ಮಾಡಿದ್ದೀರಾ ಆಲ್ರೆಡಿ. ಓಕೆ, ಆ್ಯಂಡ್ ಯು ನೋ ಈಚ್ ಆ್ಯಂಡ್ ಎವ್ರಿ ಗ್ರೂಪ್ ಹ್ಯಾಸ್ ಸಮ್ ಪ್ರೊಟೆಕ್ಟಿವ್ ಕವರಿಂಗ್. ಈಗ ಪ್ರೋಟೋಝೋವಾದಲ್ಲಿ ಬಿಟ್ಬಿಡೋಣ, ಪ್ರೋಟೋಝೋವಾ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮು ಅದರಲ್ಲೂ ಇದೆ. ಸೊ ಅದರಲ್ಲೂ ಒಂದು ಗ್ರೂಪ್ ಬರುತ್ತೆ, ಅಲ್ಲಿ ಫೋರಾಮಿನಿಫೆರನ್ಸ್ ಅಂತ ಹೇಳ್ತೀವಿ, ಅಲ್ಲಿ ಶೆಲ್ ಬರುತ್ತೆ. ಓಕೆ, ಬಟ್ ನೆಕ್ಸ್ಟ್ ಏನಿದೆಯಲ್ಲ ಯಾವುದು ಪೋರಿಫೆರಾ ಬರುತ್ತೆ. ಓಕೆ, ದೆನ್ ಪೋರಿಫೆರಾ, ಸಿಲಿಂಡ್ರೇಟಾ. ಕ್ಯಾನ್ ಎನಿಬಡಿ ಟೆಲ್ ಮೀ ವಾಟ್ ಈಸ್ ದಿ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್? ನಾನಿಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ಎಕ್ಸೋಸ್ಕೆಲೆಟನ್ ಅಂದರೆ ಬಾಡಿನ ಹೊರಗಡೆಯಿಂದ ಅಂದರೆ ಸ್ಕಿನ್ ಏನಿದೆಯಲ್ವ, ಸ್ಕಿನ್ನ ಪ್ರೊಟೆಕ್ಟ್ ಮಾಡೋಕೆ ಇರೋವಂಥ ಸ್ಟ್ರಕ್ಚರ್ಸ್ಗೆ ನಾವು ಎಕ್ಸೋಸ್ಕೆಲೆಟನ್ ಅಂತ ಕರಿಬೋದು. ಓಕೆ, ಸೊ ಈಗ ಜನರಲ್ ಆಗಿ ಡಿಸ್ಕಸ್ ಮಾಡೋದಾದರೆ ಪೋರಿಫೆರಾದ ಬಾಡಿ ಇದೆಯಲ್ವಾ, ಆ ಪೋರಿಫೆರನ್ ಬಾಡಿ ವಾಲ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಪೋರಿಫೆರಾದಲ್ಲಿ ಏನಿದ್ದಾವೆ, ಯಾವ ಥರ ಸ್ಟ್ರಕ್ಚರ್ಸ್ ಇದ್ದಾವೆ? ಕ್ಯಾನ್ ಎನಿಬಡಿ ಗೆಸ್? ಇಫ್ ಯು ರಿಮೆಂಬರ್ ದಿ ಪೋರಿಫೆರಾ ಸ್ಪಾಂಜಸ್ ಬಾಡಿ ವಾಲ್ನಲ್ಲಿ ಪ್ರೊಟೆಕ್ಷನ್ ಸಲುವಾಗಿ ಇರುವಂಥ ಸ್ಟ್ರಕ್ಚರ್ ಯಾವುದು? ಆಸ್ಟಿಯಾ. ನೋ, ಆಸ್ಟಿಯಾ ಆರ್ ನಾಟ್ ಫಾರ್ ಪ್ರೊಟೆಕ್ಷನ್. ಓಕೆ, ಆಸ್ಟಿಯಾ ಆರ್ ಫಾರ್ ಓಪನಿಂಗ್. ಅದೇ ಆಸ್ಟಿಯಾ ಅಂದ್ರೆ ಏನು? ಓಪನಿಂಗ್, ಅದು ಅದ್ರ ಥ್ರೂ ವಾಟರ್ ಒಳಗಡೆ ಹೋಗೋದು, ಹೊರಗಡೆ ಬರೋದು ಮಾಡುತ್ತೆ. ನಾನು ಕೇಳ್ತಿರೋದು ಪ್ರೊಟೆಕ್ಷನ್ ಸ್ಪಿಕ್ಯೂಲ್ಸ್. ಓಕೆ, ಸೊ ಸ್ಪಿಕ್ಯೂಲ್ಸು ಮೂರು ಥರದ ಸ್ಪಿಕ್ಯೂಲ್ ಬರುತ್ತಲ್ವಾ, ಸಿಲಿಸಿಯಸ್, ಸ್ಪಾಂಜಿನು, ಆ ಥರ ಕೆಲ್ಕೇರಿಯಸ್. ಸೊ ಹಾಗಾದ್ರೆ ಅದೇ ಮೂರು ಥರ ಬರುತ್ತೆ. ಸೊ ಪೋರಿಫೆರಾದಲ್ಲಿ ಎಕ್ಸೋಸ್ಕೆಲೆಟನ್ ಥರ ಇರೋದು ಯಾವುದು ಅಂದರೆ ಸ್ಪಿಕ್ಯೂಲ್ಸ್. ಅಂದರೆ ಎವಲ್ಯೂಷನ್ನಲ್ಲಿ ಬಂದಂಥ ಮೊದಲನೇ ಎನಿಮಲ್ ಅದು, ಅಂದರೆ ಭಾಳ ಸಿಂಪ್ಲೆಸ್ಟ್ ಎನಿಮಲ್ಲು ಪೋರಿಫೆರಾ. ಸೊ ಅಲ್ಲಿಂದಲೇ ಸ್ಕಿನ್ ಪ್ರೊಟೆಕ್ಷನ್ ಸಲುವಾಗಿ ಒಂದು ಸ್ಟ್ರಕ್ಚರ್ ಶುರು ಆಗಿದೆ. ಪೋರಿಫೆರಾ ಆದಮೇಲೆ ಸಿಲಿಂಡ್ರೇಟಾ ಬರುತ್ತೆ, ನಿಡೇರಿಯಾ ಅಂತ ಹೇಳ್ತೀವಿ. ಸೊ ನಿಡೇರಿಯಾದಲ್ಲಿ ಪ್ರೊಟೆಕ್ಷನ್ ಏನಿದೆ ಹೇಳಿ? ಕ್ಯಾನ್ ಎನಿಬಡಿ? ಸ್ಟಿಂಗಿಂಗ್ ಸೆಲ್ಸ್. ಸೊ ನೋಡಿ, ಎವಲ್ಯೂಷನ್ ಆಗುವಾಗ ಒಂದೊಂದು ಗ್ರೂಪ್ನಲ್ಲಿ ಒಂದೊಂದು ಥರ ಡಿಫೆನ್ಸ್ ಮೆಕ್ಯಾನಿಸಮ್ ಡೆವಲಪ್ ಆಗ್ತಾ ಹೋಗಿದೆ. ಸೊ ಪೋರಿಫೆರಾದಲ್ಲಿ ಸ್ಪಿಕ್ಯೂಲ್ಸ್ ಬಂತು, ಸಿಲಿಂಡ್ರೇಟಾದಲ್ಲಿ ಸ್ಟಿಂಗಿಂಗ್ ಸೆಲ್ ಬಂತು, ಅದ್ರ ನೆಕ್ಸ್ಟ್ ಏನಿದೆಯಲ್ಲ ಪ್ಲಾಟಿ ಹೆಲ್ಮಿಂಥಿಸ್ ಅವೆಲ್ಲ ಬರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಪ್ಲಾಟಿ ಹೆಲ್ಮಿಂಥಿಸ್ನಲ್ಲಿ ಸ್ಕಿನ್ ಕವರಿಂಗು ಟಫ್ ಆಗುತ್ತೆ. ಆಮೇಲೆ ಅರ್ತ್ ವರ್ಮ್ನಲ್ಲಿ ಸ್ಕಿನ್ನು ಮಾಯಿಸ್ಟ್ ಇರುತ್ತೆ. ಸೊ ನೀವು ಹಂಗೆ ನೋಡ್ತಾ ಬನ್ನಿ, ಆರ್ಥ್ರೋಪೋಡಕ್ಕೆ ಬಂದರೆ ಆರ್ಥ್ರೋಪೋಡದ್ದು ಬಾಡಿ ಮೇಲೆ ಕೈಟಿನಸ್ ಕ್ಯೂಟಿಕಲ್ ಅಂತ ಹೇಳ್ತೀವಿ, ಹಾರ್ಡ್ ಕೈಟಿನಸ್ ಕ್ಯೂಟಿಕಲ್ ಇರುತ್ತೆ. ಆಯಿತಾ? ಆಮೇಲೆ ಮೊಲಸ್ಕಾಗೆ ಬಂದರೆ ಮೊಲಸ್ಕಾದಲ್ಲಂತೂ ಶೆಲ್ಲೇ ಬಂದ್ಬಿಡುತ್ತೆ, ಕೆಲ್ಕೇರಿಯಸ್ ಶೆಲ್ ಬರುತ್ತೆ ಪ್ರೊಟೆಕ್ಷನ್ ಸಲುವಾಗಿ. ಎಕೆನೋಡರ್ಮೆಟಾದಲ್ಲಂತೂ ಸ್ಕಿನ್ನ ನೀವು ಸ್ಪೈನಿ ಸ್ಕಿನ್ ಅಂತ ಹೇಳ್ತೀವಿ. ಸೊ ಇಟ್ ಹ್ಯಾಸ್ ಗಾಟ್ ಸ್ಪೈನಿ ಸ್ಕಿನ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಈಸ್, ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಎವಲ್ಯೂಷನ್ ಅಂದರೆ
ಪ್ರಿಮಿಟಿವ್ ಆರ್ಗನ್ ಆರ್ಗ್ಯಾನಿಸಮ್ ಪ್ರಿಮಿಟಿವ್ ಗ್ರೂಪ್ನಿಂದಾನೆ ಈ ಬಾಡಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಸ್ಕಿನ್ನಲ್ಲಿ ಬೇರೆ ಬೇರೆ ಥರ ಒಂದಿಷ್ಟು ಸ್ಟ್ರಕ್ಚರ್ಸ್ ಡೆವಲಪ್ ಆಗ್ತಾ ಬಂತು. ಆಯಿತಾ, ಇಲ್ಲಿ ಹೈಯರ್ ಎನಿಮಲ್ ಬಂದಿದ್ದೀವಿ ಈಗ. ಯಾವುದು ಫಿಶ್ ಏನಿದೆಯಲ್ಲ, ಫಿಶ್ ಈಸ್ ಅ ವರ್ಟಿಬ್ರೇಟ್, ರೈಟ್? ಇಟ್ ಬಿಲಾಂಗ್ಸ್ ಟು ವರ್ಟಿಬ್ರೇಟ. ಆ್ಯಂಡ್ ಹಿಯರ್ ಕೋಡೇಟಾ ವಿಷಯಕ್ಕೆ ಬಂದಾಗ ಫಿಶ್ನಲ್ಲಿ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಬರುತ್ತೆ ಸ್ಕಿನ್ ಪ್ರೊಟೆಕ್ಟ್ ಮಾಡೋದಕ್ಕೆ. ಆ್ಯಂಡ್ ವಿ ಕಾಲ್ ದ ಸ್ಟ್ರಕ್ಚರ್ಸ್ ಆಸ್ ಸ್ಕೇಲ್ಸ್. ಓಕೆ, ಸೊ ದೀಸ್ ಆರ್ ಸ್ಕೇಲ್ಸ್ ಆರ್ ದಿ ಪ್ರೊಟೆಕ್ಟಿವ್ ಸ್ಟ್ರಕ್ಚರ್ಸ್ ಇನ್ ದಿ ಫಿಶಸ್. ಸೊ ಐ ಜಸ್ಟ್ ಟೋಲ್ಡ್ ಯು ದ ಇಂಟ್ರೊಡಕ್ಷನ್. ಡೈರೆಕ್ಟಾಗಿ ಸ್ಕೇಲ್ಸ್ನ ಸ್ಟಡಿ ಮಾಡ್ಬೋದು ಫಿಶ್ನಲ್ಲಿ, ಬಟ್ ಐ ಜಸ್ಟ್ ವಾಂಟೆಡ್ ಯು ಟು ಅಂಡರ್ಸ್ಟ್ಯಾಂಡ್ ವೈ ಸ್ಕೇಲ್ಸ್ ಆರ್ ಪ್ರೆಸೆಂಟ್ ಇನ್ ಫಿಶಸ್. ಅಂದರೆ ಬೇರೆ ಬೇರೆ ಗ್ರೂಪ್ನಲ್ಲೂ ಇದೇ ಕೆಲಸ ಮಾಡೋದಕ್ಕೆ ಬೇರೆ ಬೇರೆ ಸ್ಟ್ರಕ್ಚರ್ ಇದ್ದಾವೆ. ಇಲ್ಲಿ ಸ್ಕಿನ್ನ ಮತ್ತು ಬಾಡಿನ ಓವರಾಲ್ ಆಗಿ ಪ್ರೊಟೆಕ್ಟ್ ಮಾಡೋದಕ್ಕೆ ಇರುವಂಥ ಸ್ಟ್ರಕ್ಚರ್ಸು ಸ್ಕೇಲ್ಸ್ ಅಂತ ಹೇಳಿ. ಸೊ ಇಟ್ಸ್ ಅ ವೆರಿ ಸ್ಮಾಲ್ ಟಾಪಿಕ್ ಆ್ಯಂಡ್ ಲೆಟ್ ಅಸ್ ಸ್ಟಡಿ ಇಟ್. ಓಕೆ, ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಸ್ಕೇಲ್ಸ್ ಆ್ಯಂಡ್ ವಾಟ್ ಆರ್ ದಿ ಟೈಪ್ಸ್ ಆಫ್ ಸ್ಕೇಲ್ಸ್. ದೇ ಆರ್ ಸ್ಮಾಲ್ ಥಿನ್ ಕಾರ್ನಿಫೈಡ್ ಕೆಲ್ಕೇರಿಯಸ್ ಆರ್ ಬೋನಿ ಪ್ಲೇಟ್ಸ್ ವಿಚ್ ಫಿಟ್ ಕ್ಲೋಸ್ಲಿ ಟುಗೆದರ್ ಆರ್ ಓವರ್ಲ್ಯಾಪ್. ಸೊ ಸ್ಕೇಲ್ನ ನೀವು ಹೆಂಗೆ ಡಿಫೈನ್ ಮಾಡ್ಬೋದು ಅಂದರೆ ದೇ ಆರ್ ವೆರಿ ಸ್ಮಾಲ್ ಸ್ಟ್ರಕ್ಚರ್ಸ್, ನಾರ್ಮಲಿ ದೇ ಆರ್ ಥಿನ್. ಆಮೇಲೆ ಕೆಮಿಕಲ್ ನೇಚರ್ ಬಂದಾಗ ಕಾರ್ನಿಫೈಡ್ ಇರುತ್ತೆ, ಇಲ್ಲ ಕೆಲ್ಕೇರಿಯಸ್ ಇರುತ್ತೆ, ಅಥವಾ ಬೋನಿ ಇರುತ್ತೆ, ಅಥವಾ ಮಿಕ್ಸ್ಚರ್ ಆಫ್ ದೀಸ್ ಥಿಂಗ್ಸ್. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈಸ್ ದೀಸ್ ಸ್ಟ್ರಕ್ಚರ್ಸ್ ವಿಚ್ ವಿ ಕಾಮನ್ಲಿ ಕಾಲ್ ಅಸ್ ಸ್ಕೇಲ್ಸ್ ದೇ ಫಿಟ್ ಕ್ಲೋಸ್ಲಿ ಟುಗೆದರ್. ಅಂದರೆ ಸ್ಕಿನ್ ಮೇಲೆ ಒಂದಕ್ಕೊಂದು ಬಹಳ ನೀಟಾಗಿ ಫಿಟ್ ಆಗ್ತವೆ. ಈಗ ಯಾವ ಥರ ನಮ್ಮ ಮನೆ ಮೇಲ್ಗಡೆ ನಾವು ಹೆಂಚನ್ನ ಹೊದಿಸ್ತೀವಲ್ವ ಪ್ರೊಟೆಕ್ಷನ್ ಸಲುವಾಗಿ, ಆ ಥರ ಸ್ಕಿನ್ ಮೇಲೆ ಈ ಸ್ಕೇಲ್ಗಳು ಅರೇಂಜ್ ಆಗಿರ್ತವೆ. ಸೊ ದೇ ಆರ್ ಕ್ಲೋಸ್ಲಿ ಫಿಟೆಡ್ ಆ್ಯಂಡ್ ದೇ ಓವರ್ಲ್ಯಾಪ್ ಈಚ್ ಅದರ್. ಯು ಜಸ್ಟ್ ಇಮ್ಯಾಜಿನ್ ದೋಸ್ ಟೈಲ್ಸ್ ವಿಚ್ ಆರ್ ಅರೇಂಜ್ಡ್ ಆನ್ ಯುವರ್ ರೂಫ್, ರೈಟ್? ಹೆಂಚೇನು ಹಾಕಿರ್ತೀವಲ್ಲ ಅದೇ ಥರ ಅದು ನಿಮ್ಮ ಮನೆ ಪ್ರೊಟೆಕ್ಷನ್ ಮಾಡೋದಕ್ಕೆ ಇರುತ್ತೆ. ಇದು ಬಾಡಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಇರುವಂಥ ಸ್ಟ್ರಕ್ಚರ್. ಓಕೆ, ದೆನ್ ಸ್ಕೇಲ್ಸ್ ವೇರಿ ಇನ್ ಸೈಜ್ ಆ್ಯಂಡ್ ಶೇಪ್ ಇನ್ ಡಿಫ್ರೆಂಟ್ ಸ್ಪೀಸೀಸ್. ಐ ಟೋಲ್ಡ್ ಯು ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಫಿಶಸ್. ಫಿಶ್ನಲ್ಲಿ ಮೇಜರ್ ಎರಡು ಗ್ರೂಪ್ ಇದೆ, ಒಂದು ಕಾರ್ಟಿಲೇಜ್ ಫಿಶು, ಇನ್ನೊಂದು ಬೋನಿ ಫಿಶ್ ಅಂತೇಳಿ. ಬಟ್ ಅದರಲ್ಲಿನೇ ಮತ್ತೆ ಎಷ್ಟೊಂದು ಡಿಫ್ರೆಂಟ್ ಸ್ಪೀಸೀಸ್ ಇದ್ದಾವೆ. ಆವಾಗ ಏನಾಗುತ್ತೆ ಅಂದರೆ ಸ್ಕೇಲ್ಸ್ದು ಸೈಜು ಆಮೇಲೆ ಶೇಪು ಸ್ವಲ್ಪ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೈಜ್ ಅಂತೂ ಬಹಳ ವೇರಿಯೇಷನ್ ಆಗುತ್ತೆ, ಯಾಕೆಂದರೆ ಆ ಫಿಶ್ದು ಯಾವ ಟೈಪ್ ಫಿಶ್ ಇದೆಯೋ ಅದಕ್ಕೆ ತಕ್ಕ ಹಾಗೆ ಸೈಜ್ ವೇರಿಯೇಷನ್ ಆಗುತ್ತೆ, ಶೇಪು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಓಕೆ, ಆ್ಯಂಡ್ ಸ್ಟ್ರಕ್ಚರಲಿ ದಿ ಸ್ಕೇಲ್ಸ್ ಆರ್ ಕ್ಲಾಸಿಫೈಡ್ ಆಸ್ ಕಾಸ್ಮಾಯ್ಡ್, ಗೆನಾಯ್ಡ್, ಪ್ಲೆಕಾಯ್ಡ್, ಸೈಕ್ಲಾಯ್ಡ್ ಆ್ಯಂಡ್ ಟೀನಾಯ್ಡ್. ಸೊ ನೆನ್ಪಿಟ್ಕೊಳ್ಳಿ, ಐದು ಥರ ಸ್ಕೇಲ್ಸ್ ಇದ್ದಾವೆ. ಅಂದರೆ ಫಿಶ್ನಲ್ಲಿ ಐದು ಥರ ಸ್ಕೇಲ್ ಬರುತ್ತೆ. ಒಂದು ಕಾಸ್ಮಾಯ್ಡ್ ಅಂಥೇಳಿ, ಇನ್ನೊಂದನ್ನು ನಾವು ಗೆನಾಯ್ಡ್ ಅಥವಾ ರೋಂಬಾಯ್ಡ್ ಅಂತ ಹೇಳ್ತೀವಿ, ಮೂರನೇದು ಪ್ಲೆಕಾಯ್ಡ್ ಟೈಪ್ ಆಫ್ ಸ್ಕೇಲು, ನಾಲ್ಕನೇದು ಸೈಕ್ಲಾಯ್ಡ್ ಟೈಪ್ ಆಫ್ ಸ್ಕೇಲು, ಐದನೇದು ಟೀನಾಯ್ಡ್ ಟೈಪ್ ಆಫ್ ಸ್ಕೇಲ್. ಓಕೆ, ದಿ ಲಾಸ್ಟ್ ಟೂ ಆರ್ ಆಲ್ಸೋ ಕಾಲ್ಡ್ ಬೋನಿ ರಿಡ್ಜ್ ಸ್ಕೇಲ್ಸ್ ಬಿಕಾಸ್ ದೇ ಆರ್ ಮೇಡ್ ಅಪ್ ಆಫ್ ಬೋನಿ ಪಾರ್ಟ್. ದ ಸೈಕ್ಲಾಯ್ಡ್ ಆ್ಯಂಡ್ ಟೀನಾಯ್ಡ್ ಆರ್ ಕಾಲ್ಡ್ ಬೋನಿ ರಿಡ್ಜ್ ಸ್ಕೇಲ್ಸ್. ಓಕೆ, ನಾವು ಪ್ರಾಕ್ಟಿಕಲ್ನಲ್ಲಿ ಇದು ಮೌಂಟಿಂಗ್ ಇದೆ ನಿಮಗೆ, ಸೊ ಯು ಆರ್ ಗೋಯಿಂಗ್ ಟು ಮೌಂಟ್ ದಿ ಸ್ಕೇಲ್ಸ್. ಅಲ್ಲಿ ಈಗ ನಮಗೆ ಪ್ಲೆಕಾಯ್ಡ್ ಸಿಗ್ತಾ ಇಲ್ಲ, ಬಟ್ ವಿ ಹ್ಯಾವ್ ಸೈಕ್ಲಾಯ್ಡ್ ಆ್ಯಂಡ್ ಟೀನಾಯ್ಡ್ ಸ್ಕೇಲ್. ಸೊ ನೀವು ಯಾವುದೋ ಒಂದು ಫಿಶು, ನಾರ್ಮಲಿ ನಮ್ಮ ಮಾರ್ಕೆಟ್ನಲ್ಲಿ ಏನು ಫಿಶ್ ಸಿಗುತ್ತಲ್ವ, ಒಂದು ಸಣ್ಣ ಫಿಶ್ನ ನೀವೇ ಹಿಡ್ಕೊಂಬಂದ್ರೂ ಆಯಿತು, ಅಥವಾ ನಮ್ಮ ಲ್ಯಾಬ್ನಲ್ಲಿರೋದನ್ನೇ ಆದರೂ, ಸುಮ್ಮನೆ ಅದರ ಸ್ಕೇಲು ಒಂದು ಫೋರ್ಸೆಪ್ನಿಂದ ಹಿಂಗೆ ತೆಗೆದುಬಿಟ್ರೆ ಸ್ಕೇಲ್ ಈಸಿಯಾಗಿ ಬರುತ್ತೆ. ಸೊ ಯು ಕ್ಯಾನ್ ಪುಟ್ ಇಟ್ ಅಂಡರ್ ಮೈಕ್ರೋಸ್ಕೋಪ್ ಆ್ಯಂಡ್ ಅಬ್ಸರ್ವ್ ಆ್ಯಂಡ್ ಟೆಲ್ ವೆದರ್ ಇಟ್ ಈಸ್ ಸೈಕ್ಲಾಯ್ಡ್ ಆ್ಯಂಡ್ ಟೀನಾಯ್ಡ್. ಓಕೆ, ಪ್ಲೆಕಾಯ್ಡ್ ವಿ ಡೋಂಟ್ ಹ್ಯಾವ್, ನಾ ಯಾಕೆ ಅಂತ ಹೇಳ್ತೀನಿ. ದೆನ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಸ್ಟಡಿ ಆಫ್ ಟೈಪ್ಸ್ ಆಫ್ ಸ್ಕೇಲ್ಸ್. ಸೊ ನಾನಿಲ್ಲಿ ಮೆನ್ಷನ್ ಮಾಡಿದ್ದೆ ಐದು ಟೈಪು ಸ್ಕೇಲ್ಸ್ ಇದೆ ಅಂಥೇಳಿ. ಆ್ಯಂಡ್ ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕೇಲ್ಸ್. ಸೊ ಫೈವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ ಸ್ಕೇಲ್ಸ್. ಓಕೆ, ಫಸ್ಟ್ ಒನ್ ಈಸ್ ಕಾಸ್ಮಾಯ್ಡ್ ಸ್ಕೇಲ್ಸ್. ಮೊದಲನೇ ಟೈಪ್ ಏನಿದೆಯಲ್ಲ ಇದನ್ನು ಕಾಸ್ಮಾಯ್ಡ್ ಸ್ಕೇಲ್ಸ್ ಅಂತ ಹೇಳ್ತೀವಿ. ದಿ ಕಾಸ್ಮಾಯ್ಡ್ ಸ್ಕೇಲ್ಸ್ ಆರ್ ಫೌಂಡ್ ಇನ್ ದಿ ಎಕ್ಸ್ಟಿಂಕ್ಟ್ ಕ್ರಾಸೋಪ್ಟೆರಿಜಿ. ಈ ಫಿಶ್ ಕ್ಲಾಸಿಫಿಕೇಷನ್ನಲ್ಲಿ ಒಂದು ಗ್ರೂಪ್ ಬರುತ್ತೆ, ಒಂದು ಆರ್ಡರ್ ಅಥವಾ ಫ್ಯಾಮಿಲಿ ಬರುತ್ತೆ, ಅದರ ಹೆಸರು ಕ್ರಾಸೋಪ್ಟೆರಿಜಿಯನ್ಸ್ ಅಂತ ಹೇಳ್ತೀವಿ. ನಾವು ದಿ ಪ್ರಾಬ್ಲಮ್ ಈಸ್ ದೇ ಆರ್ ಎಕ್ಸ್ಟಿಂಕ್ಟ್. ಓಕೆ,
ಈ ಕ್ರಾಸೋಪ್ಟೆರಿಜಿ ಅನ್ನೋ ಗ್ರೂಪ್ ಏನಿದೆಯಲ್ಲ ಅದು ಈಗ ಭೂಮಿ ಮೇಲೆ ಇಲ್ಲ. ಅಂದರೆ ಮೊದಲು ಇತ್ತು, ಈಗ ಇಲ್ಲ ಕ್ರಾಸೋಪ್ಟೆರಿಜಿಯನ್ಸ್. ಆದರೆ ಆಮೇಲೆ ಈ ಸ್ಕೇಲ್ ಮತ್ತೆ ಎಲ್ಲಿರುತ್ತೆ ಅಂದರೆ ಡಿಪ್ನೋಯಿನಲ್ಲಿ ಬರುತ್ತೆ. ಡಿಪ್ನೋಯಿ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ, ಯಾವುದು ಲಂಗ್ ಫಿಶು, ಆಸ್ಟ್ರೇಲಿಯನ್ ಲಂಗ್ ಫಿಶ್, ನಿಯೋಸಿರಟೋಡಸ್ ಪ್ರೋಟೋಪ್ಟೆರಸ್ ಅಂತ ಏನು ಸ್ಟಡಿ ಮಾಡಿದ್ವಲ್ಲ, ಆ ಫಿಶ್ನಲ್ಲೂ ಇದೇ ಥರ ಕಾಸ್ಮಾಯ್ಡ್ ಸ್ಕೇಲ್ ಬರುತ್ತೆ. ಓಕೆ, ಸೊ ದೆನ್ ಯು ಯು ಮೇ ಸೇ ಹೌ ವಿ ನೋ ದಟ್ ಕಾಸ್ಮಾಯ್ಡ್ ಸ್ಕೇಲ್ಸ್ ವೇರ್ ಪ್ರೆಸೆಂಟ್ ಆನ್ ದಿ ಎಕ್ಸ್ಟಿಂಕ್ಟ್ ಸ್ಪೀಸೀಸ್. ಯಾಕೆಂದರೆ ಆ ಸ್ಕೇಲ್ದು ನಮಗೆ ಫಾಸಿಲ್ ರೆಕಾರ್ಡ್ಸ್ ಇದ್ದಾವೆ. ಸೊ ಬೇಸ್ಡ್ ಆನ್ ದ ಫಾಸಿಲ್ ರೆಕಾರ್ಡ್ಸ್ ವಿ ನೋ ದ್ಯಾಟ್ ದಿ ಎಕ್ಸ್ಟಿಂಕ್ಟ್ ಕ್ರಾಸೋಪ್ಟೆರಿಜಿ ಹ್ಯಾಡ್ ದಿ ಕಾಸ್ಮಾಯ್ಡ್ ಟೈಪ್ ಆಫ್ ಸ್ಕೇಲ್ಸ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಲಿವಿಂಗ್ ಫಿಶಸ್, ಈಗ ನಮಗೆ ಭೂಮಿ ಮೇಲಿರುವಂಥ ಫಿಶ್ನ ಕಂಪೇರ್ ಮಾಡಿದರೆ ಅದರಲ್ಲಿ ಕಾಸ್ಮಾಯ್ಡ್ ಸ್ಕೇಲು ಡಿಪ್ನೋಯಿನಲ್ಲಿ ಸಿಗುತ್ತೆ. ಸೊ ಇದೇ ಒಂದು ಪ್ರೂಫು ನಾನು ಹೇಳೋವಾಗ ಹೇಳಿದ್ದೆ. ಡಿಪ್ನೋಯಿ ಏನಿದೆಯಲ್ವ ಅದು ಪ್ರಿಮಿಟಿವ್, ಅದು ದೇ ಆರ್ ಪ್ರಿಮಿಟಿವ್ ಫಿಶಸ್, ಪ್ರಿಮಿಟಿವ್ ವೆರಿ ಲಾರ್ಜ್ ಸೈಜ್ಡ್ ಫಿಶಸ್, ರೈಟ್? ಸೊ ದ ಸ್ಕೇಲ್ ದೇ ಹ್ಯಾವ್ ಇಸ್ ಕಾಸ್ಮಾಯ್ಡ್ ಟೈಪ್. ಇಲ್ಲಿ ಪಕ್ಕದಲ್ಲಿ ಪಿಕ್ಚರ್ ಇದೆಯಲ್ಲ ಇದು. ಸೊ ದೀಸ್ ಆರ್ ದಿ ಕಾಸ್ಮಾಯ್ಡ್ ಸ್ಕೇಲ್ಸ್. ದೆನ್ ಲೆಟ್ಸ್ ಕಮ್ ಟು ದಿಸ್ ಗೆನಾಯ್ಡ್ ಸ್ಕೇಲ್ಸ್, ರೈಟ್? ಸೊ ದಿಸ್ ಈಸ್ ದ ಗೆನಾಯ್ಡ್ ಸ್ಕೇಲ್. ಇಲ್ಲಿದೆಯಲ್ವ ಈ ಪಿಕ್ಚರು, ಇದು ಗೆನಾಯ್ಡ್ ಸ್ಕೇಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಪ್ರಿಮಿಟಿವ್ ಆಕ್ಟಿನೋಪ್ಟೆರಿಜಿಯನ್ಸ್ ಹ್ಯಾವ್ ದಿ ಗೆನಾಯ್ಡ್ ಸ್ಕೇಲ್ಸ್. ಇಲ್ಲಿ ಫಿಶ್ನಲ್ಲಿ ಒಂದು ಗ್ರೂಪ್ ಬರುತ್ತೆ, ಆಕ್ಟಿನೋಪ್ಟೆರಿಜಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಿಮಗೆ ಗೆನಾಯ್ಡ್ ಸ್ಕೇಲ್ ಸಿಗ್ತವೆ. ಯಾವ ಫಿಶ್ಶು ಸ್ಕಿನ್ನಲ್ಲಿ ಗೆನಾಯ್ಡ್ ಸ್ಕೇಲ್ ಇರುತ್ತೋ ಅವನ್ನ ಕಾಮನ್ ಆಗಿ ಗೆನಾಯ್ಡ್ ಫಿಶಸ್ ಅಂತ ಹೇಳ್ತೀವಿ. ರಿಮೆಂಬರ್, ರೈಟ್? ಸೊ ವಾಟ್ ಆರ್ ಗೆನಾಯ್ಡ್ ಫಿಶಸ್? ಗೆನಾಯ್ಡ್ ಫಿಶಸ್ ಆರ್ ದ ಪ್ರಿಮಿಟಿವ್ ಆಕ್ಟಿನೋಪ್ಟೆರಿಜಿ ಫಿಶಸ್ ವಿಚ್ ಹ್ಯಾವ್ ಗೆನಾಯ್ಡ್ ಟೈಪ್ ಆಫ್ ಸ್ಕೇಲ್ಸ್. ಓಕೆ, ದೇ ಆರ್ ವೆರಿ ಹೆವಿ ಆ್ಯಂಡ್ ಹ್ಯಾವ್ ಎನ್ ಔಟರ್ ಲೇಯರ್ ಆಫ್ ಹಾರ್ಡ್ ಆರ್ಗ್ಯಾನಿಕ್ ಎನಾಮಲ್ ಲೈಕ್ ಮೆಟೀರಿಯಲ್ ಕಾಲ್ಡ್ ಗೆನಾಯಿನ್. ಈ ಸ್ಕೇಲ್ದು ಏನು ಔಟರ್ ಲೇಯರ್ ಇದೆಯಲ್ವಾ ಅದರಲ್ಲೊಂದು ಮೆಟೀರಿಯಲ್ ಬರುತ್ತೆ. ಈಗ ನಿಮಗೆ ಎನಾಮಲ್ ಲೈಕ್ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮದು ಫಿಂಗರ್ ನೇಲ್ಸ್ ಇದೆಯಲ್ವಾ, ನೇಲ್, ರೈಟ್? ಸೊ ವಿ ಹ್ಯಾವ್ ಡಿಸಿಟ್ಸ್ ನಮ್ಮ ಕೈ ಮತ್ತು ಕಾಲ್ನಲ್ಲಿ. ಎಸ್ಪೆಷಲಿ ನೀವು ಕೈ ಏನಿದೆಯಲ್ಲೋ ಕೈನಲ್ಲಿರೋ ನೇಲ್ಸ್ನ ನೋಡ್ಕೊಳ್ಳಿ. ನಿಮ್ಮ ನೇಲು ಅದು ಎನಾಮಲ್ನಿಂದ ಆಗಿರೋದು. ಸೊ ಇಟ್ ಇಸ್ ಮೇಡ್ ಅಪ್ ಆಫ್ ಎನಾಮಲ್. ಓಕೆ, ಆ್ಯಂಡ್ ಇಟ್ಸ್ ಅ ವೆರಿ ಹಾರ್ಡ್ ಮೆಟೀರಿಯಲ್. ಇಟ್ಸ್ ಅ ಹಾರ್ಡ್ ಇನ್ಆರ್ಗ್ಯಾನಿಕ್ ಎನಾಮಲ್. ಆ್ಯಂಡ್ ಇನ್ ಕೇಸ್ ಆಫ್ ದಿಸ್ ಗೆನಾಯ್ಡ್ ಸ್ಕೇಲ್ ದ ಮೆಟೀರಿಯಲ್ ಈಸ್ ಮೇಡ್ ಅಪ್ ಆಫ್ ಗೆನಾಯಿನ್. ನಿಮ್ಮ ನೇಲ್ನಲ್ಲಿರೋ ಮೆಟೀರಿಯಲ್ ಬೇರೆ, ಬಟ್ ಅದನ್ನು ಎನಾಮಲ್ ಲೈಕ್ ಅಂತ ಹೇಳ್ತೀವಿ. ಇಲ್ಲಿ ಈ ಫಿಶ್ನಲ್ಲೂ ಅದೇ ಥರ. ಅಂದರೆ ನಾನು ನಿಮಗೆ ಕಂಪ್ಯಾರಿಸನ್ ಕೊಟ್ಟೆ ಅದು ಎಷ್ಟು ಹಾರ್ಡ್ ಇರುತ್ತೆ ಸ್ಕೇಲ್ ಅಂಥೇಳಿ. ಸೊ ಇಟ್ ಇಸ್ ಮೇಡ್ ಅಪ್ ಆಫ್ ಅ ಕೆಮಿಕಲ್ ಕಾಲ್ಡ್ ಗೆನಾಯಿನ್. ಓಕೆ, ಆ್ಯಂಡ್ ದಿ ಮಿಡ್ಲ್ ಲೇಯರ್ ಇಸ್ ಕಾಸ್ಮೈನ್ ಕಂಟೈನಿಂಗ್ ನ್ಯೂಮರಸ್ ಬ್ರ್ಯಾಂಚಿಂಗ್ ಟ್ಯೂಬ್ಯುಲಸ್. ಮಿಡ್ಲ್ ಲೇಯರ್, ಸೊ ಇದರಲ್ಲಿ ಔಟರ್ ಲೇಯರ್, ಮಿಡ್ಲ್ ಲೇಯರ್ ಆ್ಯಂಡ್ ಇನ್ನರ್ ಮೋಸ್ಟ್ ಲೇಯರ್ ಅಂತ ಬರುತ್ತೆ. ಸೊ ಔಟರ್ ಲೇಯರ್ನಲ್ಲಿ ಹಾರ್ಡ್ ಗೆನಾಯಿನ್ ಇರುತ್ತೆ, ಮಿಡ್ಲ್ ಲೇಯರ್ನಲ್ಲಿ ಕಾಸ್ಮೈನ್ ಅಂತ ಕರಿತೀವಿ. ಸೊ ದಿ ಮಿಡ್ಲ್ ಲೇಯರ್ ಇಸ್ ಕಾಲ್ಡ್ ಕಾಸ್ಮೈನ್ ಆ್ಯಂಡ್ ಯು ಫೈಂಡ್ ಬ್ರ್ಯಾಂಚಿಂಗ್ ಟ್ಯೂಬ್ಯೂಲ್ಸ್ ಇನ್ ದಿ ಮಿಡ್ಲ್ ಲೇಯರ್. ಇನ್ ದಿ ಪಿಕ್ಚರ್ ಐ ಕೆನಾಟ್ ಶೋ ಯು. ಸೊ ನೀವು ಅದನ್ನು ಸೆಕ್ಷನ್ ತೆಗೆದು ನೋಡಿದಾಗ ಮಾತ್ರ ಆ ಥರ ಕಾಣುತ್ತೆ. ದಿ ಇನ್ನರ್ ಮೋಸ್ಟ್ ಲೇಯರ್ ಇಸ್ ಥಿಕ್ ಆ್ಯಂಡ್ ಈಸ್ ಮೇಡ್ ಅಪ್ ಆಫ್ ಐಸೋಪಿಡೀನ್, ರೈಟ್? ಐಸೋಪಿಡೀನ್ ಇಸ್ ದ ಕೆಮಿಕಲ್ ವಿಚ್ ಇಸ್ ಫೌಂಡ್ ಇನ್ ದಿ ಇನ್ನರ್ ಮೋಸ್ಟ್ ಲೇಯರ್ ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಬೋನ್, ರೈಟ್? ಲ್ಯಾಮೆಲ್ಲಾರ್ ಬೋನ್ ಅಂತ ಹೇಳ್ತೀವಿ. ದ ಬೋನ್ ಮೆಟೀರಿಯಲ್ ವಿಚ್ ಇಸ್ ಅರೇಂಜ್ಡ್ ಲೇಯರ್ ಬೈ ಲೇಯರ್, ರೈಟ್? ಸೊ ಗೆನಾಯ್ಡ್ ಸ್ಕೇಲ್ಸ್ ಆರ್ ವೆರಿ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್ ಆ್ಯಂಡ್ ದೇ ಆರ್ ಫೌಂಡ್ ಇನ್ ಗೆನಾಯ್ಡ್ ಫಿಶಸ್. ದೀಸ್ ಸ್ಕೇಲ್ಸ್ ಆರ್ ಯೂಶ್ವಲಿ ರೊಂಬಾಯ್ಡ್ ಇನ್ ಶೇಪ್ ಆ್ಯಂಡ್ ಆರ್ಟಿಕ್ಯುಲೇಟ್ ಬೈ ಪೆಗ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಸ್. ಒಂದಕ್ಕೊಂದು ಓವರ್ಲ್ಯಾಪ್ ಆಗಿರಲ್ಲ. ಈ ನಾವು ಪೆಗ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತಂದರೆ ನಿಮ್ಗೆ ಯಾವ ಥರ ಎಕ್ಸಾಂಪಲ್ ಕೊಡಬೇಕಂದ್ರೆ, ಇತ್ತೀಚೆಗೆ ಈ ಪೇವ್ಮೆಂಟ್ಸ್ ಹಾಕ್ತಾರೆ ನೋಡಿ, ಏನು ರಸ್ತೆ ಪಕ್ಕ ಸಿಟಿನಲ್ಲಿ ನೋಡಿರ್ಬೋದು ನೀವು. ಈ ಒಂದಕ್ಕೊಂದು ಫಿಟ್ ಆಗೋ ಥರ ಟೈಲ್ಸ್ ಹಾಕ್ತಾರಲ್ವಾ, ಸಿಮೆಂಟಿಂದು ಬ್ಲಾಕ್ ಇರುತ್ತೆ ನೋಡಿ. ಅಥವಾ ನಿಮ್ಮ ಮನೆಯಲ್ಲಿ ದೊಡ್ಡದಾಗಿ ಮನೆ ಕಂಪೌಂಡ್ ಇದ್ರೆ ನಮ್ಮ ಕಂಪೌಂಡ್ ಒಳಗಡೆ ಓಡಾಡೋದಕ್ಕೆ ಅಂಥೇಳಿ ಪ್ಯಾಸೇಜ್ನಲ್ಲಿ ಆ ಥರ ನೀವು ಹಾಕ್ಸಿರ್ತೀರ ಸಿಮೆಂಟ್ದು, ಒಂದಕ್ಕೊಂದು ಫಿಟ್ ಆಗೋ ಥರ. ಸೊ ಲೈಕ್ ದ್ಯಾಟ್ ದೆ ಫಿಟ್, ರೈಟ್? ಸೊ ದೆ ಆರ್ಟಿಕ್ಯುಲೇಟ್ ಬೈ ಪೆಗ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಸ್. ಸೊ ದ್ಯಾಟ್ಸ್ ಅಬೌಟ್ ದಿ ಕಾಸ್ಮಾಯ್ಡ್ ಸ್ಕೇಲ್ಸ್ ಆ್ಯಂಡ್ ಗೆನಾಯ್ಡ್ ಸ್ಕೇಲ್ಸ್, ರೈಟ್?
Cosmoid and ganoid represent the primitive type of scales. Then let us study the remaining three scales. The placoid scales, okay. So the placoid scale andra, these are the scales which are found in the cartilage fishes, right? So cartilage fish andra nimge gottu shark, ರೇ ಅವೆಲ್ಲ ಏನು ಬರುತ್ತಲ್ಲ ಅವನ್ನ ನಾವು ಕಾರ್ಟಿಲೇಜ್ ಫಿಶ್ ಅಂತ ಹೇಳ್ತೇವೆ. ಪ್ಲೆಕಾಯ್ಡ್ ಸ್ಕೇಲ್ಸ್ ಆರ್ ಫೌಂಡ್ ಇನ್ ಎಲಾಸ್ಮೋ ಬ್ರ್ಯಾಂಕ್ಸ್. ನಾವು ರಿಮೆಂಬರ್, ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಎಲಾಸ್ಮೋ ಬ್ರ್ಯಾಂಕ್ಸ್ ರೆಪ್ರೆಸೆಂಟ್ ದಿ ಕಾರ್ಟಿಲೇಜ್ ಫಿಶಸ್. ವಿ ಆಲ್ರೆಡಿ ಸ್ಟಡೀಡ್ ಕಾರ್ಟಿಲೇಜ್ ಫಿಶ್, ಬೆಸ್ಟ್ ಎಕ್ಸಾಂಪಲ್ ಇಸ್ ಶಾರ್ಕ್. ಓಕೆ, ಆ್ಯಂಡ್ ರಿಮೆಂಬರ್ ವೆನ್ ಇಟ್ ಕಮ್ಸ್ ಟು ದಿ ಸೈಜ್, ಪ್ಲೆಕಾಯ್ಡ್ ಸ್ಕೇಲ್ಸ್ ಆರ್ ಮೈಕ್ರೋಸ್ಕೋಪಿಕ್. ನಾನು ಮೊದಲೇ ಹೇಳಿದೆ ನಿಮ್ಗೆ ಬರೀ ಗಂಡಿಗೆ ಈ ಪ್ಲೆಕಾಯ್ಡ್ ಸ್ಕೇಲ್ ಸ್ಟ್ರಕ್ಚರ್ ಗೊತ್ತೇ ಆಗಲ್ಲ. ನೀವು ಅದನ್ನು ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ನೋಡಿದಾಗ ಮಾತ್ರ ಇಲ್ಲೇನು ಕಾಣ್ತಿದೆಯಲ್ವ, ಈ ಶೇಪು, ಈ ಸ್ಟ್ರಕ್ಚರ್ ಕಾಣುತ್ತೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ವಿಚ್ ಈಸ್ ವಿಸಿಬಲ್ ಓನ್ಲಿ ಅಂಡರ್ ಮೈಕ್ರೋಸ್ಕೋಪ್. ದೇ ಆರ್ ವೆರಿ ಸ್ಮಾಲ್ ಸ್ಟ್ರಕ್ಚರ್ಸ್. ಈಚ್ ಸ್ಕೇಲ್ ಹ್ಯಾಸ್ ಅ ಡಿಸ್ಕ್ ಲೈಕ್ ಬೇಸಲ್ ಪ್ಲೇಟ್. ಇದು ಒಂದು ಸ್ಕೇಲು, ಇದರಲ್ಲಿ ಎರಡು ಪಾರ್ಟ್ ಇದೆ. ಒಂದು ಬೇಸಲ್ ಪ್ಲೇಟು, ಇದೇನಿದೆಯಲ್ವ ಇದು ಬೇಸಲ್ ಪ್ಲೇಟು. ಆಮೇಲೆ ಇಲ್ಲಿ ಮೇಲ್ಗಡೆ ಏನಿದೆಯಲ್ಲ ಇದನ್ನು ಸ್ಪೈನ್ ಅಂತ ಹೇಳ್ತೀವಿ. ಸೊ the placoid scale, right, the placoid scale is made up of a basal plate and a spine, right? You remember this. And the basal plate is embedded in the dermis of the skin. So shark do skin do dermis part enidiyala alli bahala firm aage ee part yavdu basal plate idiyalva idu embedded aagirutha andre adralle serkondirutha. And a spine projecting out through the epidermis. ಈ ಪೋರ್ಷನ್ ಏನಿದೆಯಲ್ವ ಸ್ಪೈನು, ಇದು ಸ್ಕಿನ್ ಇಂದ ಹೊರಗಡೆ ಕಾಣ್ತಿರುತ್ತೆ. ಸೊ ದಿಸ್ ಪ್ರೊಜೆಕ್ಟ್ಸ್ ಔಟ್ ಆ್ಯಂಡ್ ದಿಸ್ ಈಸ್ ಪ್ರೆಸೆಂಟ್ ಇನ್ ಸೈಡ್ ದಿ ಸ್ಕಿನ್ ಬಿಕಾಸ್ ದೇ ಹ್ಯಾವ್ ಟು ಬಿ ಅಟ್ಯಾಚ್ ಟು ದ ಸ್ಕಿನ್ ಫರ್ಮ್ಲಿ. ದಟ್ಸ್ ವೈ ಯು ಫೈಂಡ್ ದಿಸ್ ಟೈಪ್ ಆಫ್ ಅರೇಂಜ್ಮೆಂಟ್. ಸೊ ರಿಮೆಂಬರ್, ಪ್ಲೆಕಾಯ್ಡ್ ಸ್ಕೇಲ್ಸ್ ಆರ್ ಫೌಂಡ್ ಇನ್ ಕಾರ್ಟಿಲೇಜ್ ಫಿಶಸ್. ದೇ ಆರ್ ವೆರಿ ಸ್ಮಾಲ್ ಇನ್ ಸೈಜ್, ಮೈಕ್ರೋಸ್ಕೋಪಿಕ್, ಆ್ಯಂಡ್ they are made up of two parts, disc like basal plates and the spine, right? Now spine has an external covering of enamel like hard transparent material called vitrodentine. ee names idiyalva sadhyavadashtu nenpittkole, gottilla 1 mark question ge kelidre bekagutta, yakandre nanu hindindu yavudu ganoid scale helavaga alli nimge yavudu chemical name helidda. ಇಲ್ಲಿ ಪ್ಲೆಕಾಯ್ಡ್ ಸ್ಕೇಲ್ನಲ್ಲಿರೋ ಕೆಮಿಕಲ್ ಯಾವುದು, ವಿಟ್ರೋಡೆಂಟೈನ್, ರೈಟ್, ಅ ಹಾರ್ಡ್ ಟ್ರಾನ್ಸ್ಪರೆಂಟ್ ಸಬ್ಸ್ಟನ್ಸ್, ಎನಾಮಲೈಕ್ ಸಬ್ಸ್ಟನ್ಸ್ ಕಾಲ್ಡ್ ವಿಟ್ರೋಡೆಂಟೈನ್. ಸೊ ಪ್ಲೆಕಾಯ್ಡ್ ಸ್ಕೇಲ್ಸ್ ಹ್ಯಾವ್ ವಿಟ್ರೋಡೆಂಟೈನ್. ದಿ ಪ್ಲೆಕಾಯ್ಡ್ ಸ್ಕೇಲ್ಸ್ ಆರ್ ಕ್ಲೋಸ್ಲಿ ಸೆಟ್ ಇನ್ ಸ್ಕಿನ್ ಬಟ್ ಡು ನಾಟ್ ಓವರ್ ಲ್ಯಾಪ್ ಈಚ್ ಅದರ್ ಆ್ಯಂಡ್ ಗಿವಿಂಗ್ ಅ ಸ್ಯಾಂಡ್ ಪೇಪರ್ ಲೈಕ್ ಕ್ವಾಲಿಟಿ ಟು ದ ಸ್ಕಿನ್. ಈ ಪ್ಲೆಕಾಯ್ಡ್ ಸ್ಕೇಲ್ ಬಹಳ ಸಣ್ಣದಾಗಿರ್ತವೆ, ಆಮೇಲೆ ಒಂದ್ರ ಮೇಲೊಂದು ಓವರ್ ಲ್ಯಾಪ್ ಆಗಿರಲ್ಲ, ಕಂಟಿನ್ಯೂಸ್ ಆಗಿ ಅರೇಂಜ್ ಆಗಿರುತ್ತೆ. ಇಲ್ಲಿ ಕೊನೆ ಪಾಯಿಂಟ್ ಇದೆಯಲ್ವ, ಸ್ಯಾಂಡ್ ಪೇಪರ್ ಲೈಕ್ ಕ್ವಾಲಿಟಿ ಅಂತೇಳಿ. ಬಹುಶಃ ನಿಮಗೆ ಸ್ಯಾಂಡ್ ಪೇಪರ್ ಅಂದರೆ ಗೊತ್ತಿದೆ, ಈ ಪೇಂಟ್ ಮಾಡುವಾಗ ಹಳೆ ಗೋಡೆನ ಅದರದ್ದು ಎಲ್ಲ ತೆಗೆಯೋದಕ್ಕೆ ಉಜ್ಜುತ್ತಾರಲ್ವ ಅದು, ಅಥವಾ ಮೆಟಲ್ ಮೇಲೆ ತುಕ್ಕಿಡ್ದಿದ್ರೆ ಅದನ್ನು ಉಜ್ಜೋದಕ್ಕೆ ಸ್ಯಾಂಡ್ ಪೇಪರ್. ಆಮೇಲೆ ನಿಮ್ಮ ಸೈಕಲ್ ಏನಾದರೂ ಪಂಕ್ಚರ್ ಆದರೆ ಆ ಟ್ಯೂಬ್ನ ಮೊದಲೆಲ್ಲ ಪಂಕ್ಚರ್ ಹಾಕುವಾಗ ಸ್ಯಾಂಡ್ ಪೇಪರಿಂದ ಉಜ್ಜುತ್ತಾ ಇದ್ದರು. ಸೊ ಆ ಸ್ಯಾಂಡ್ ಪೇಪರ್ನ ನೀವು ಮುಟ್ಟಿದ್ರೆ ಬಹಳ ರಫ್ ಆಗಿ ಅಪಿಯರ್ ಆಗುತ್ತೆ. ಸೊ ಇಟ್ ಅಪಿಯರ್ಸ್ ವೆರಿ ರಫ್. ಈ ಶಾರ್ಕ್ ಸ್ಕಿನ್ನು ಅಷ್ಟೆ, ನೀವು ಒಂದು ಶಾರ್ಕ್ದು ಸ್ಕಿನ್ನ ಟಚ್ ಮಾಡಿ ರಿವರ್ಸ್ ನಿಮ್ಮ ಹ್ಯಾಂಡ್ನ ಮೂವ್ ಮಾಡಿದರೆ ನಿಮಗೆ ಆ ರಫ್ ಫೀಲಿಂಗು ಗೊತ್ತಾಗುತ್ತೆ. ಸೊ ಯು ಕ್ಯಾನ್ ಫೀಲ್ ದ ರಫ್ನೆಸ್ ಆಫ್ ದ ಸ್ಕಿನ್, ಆ್ಯಂಡ್ ದ್ಯಾಟ್ ರಫ್ನೆಸ್ ಈಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಪ್ಲೆಕಾಯ್ಡ್ ಸ್ಕೇಲ್ಸ್. ಅದಕ್ಕೆ ಇಲ್ಲಿ ಏನು ಹೇಳಿದ್ದೀವಿ ಅಂದರೆ ಗಿವಿಂಗ್ ಸ್ಯಾಂಡ್ ಪೇಪರ್ ಲೈಕ್ ಕ್ವಾಲಿಟಿ ಟು ದಿ ಸ್ಕಿನ್ ಅಂತ ಹೇಳಿರೋದು ಅದೇ ಕಾರಣಕ್ಕೆ. ಓಕೆ, ದ್ಯಾಟ್ಸ್ ಅಬೌಟ್ ದಿ ಪ್ಲೆಕಾಯ್ಡ್ ಸ್ಕೇಲ್. ಆ್ಯಂಡ್ ವಿ ಆರ್ ಸಪೋಸ್ ಟು ಸ್ಟಡಿ ಟೂ ಮೋರ್ ಸ್ಕೇಲ್ಸ್. ಯು ಹ್ಯಾವ್ ಎನಿ ಕ್ವಶನ್ ರಿಗಾರ್ಡಿಂಗ್ ಪ್ಲೆಕಾಯ್ಡ್ ಸ್ಕೇಲ್? ಇಫ್ ಯು ಹ್ಯಾವ್ ಎನಿ ಕನ್ಫ್ಯೂಷನ್ ಯು ಕ್ಯಾನ್ ಕ್ಲಾರಿಫೈ, ಅದರ್ವೈಸ್ ನೋ ಪ್ರಾಬ್ಲಮ್. ಸೊ ಏನಾದರೂ ನಿಮ್ಗೆ ಅದು ಡೌಟ್ ಇದ್ದರೆ ಅಥವಾ ಕ್ಲಾರಿಫಿಕೇಶನ್ ಬೇಕಾಗಿದ್ದರೆ ಇಮ್ಮಿಡಿಯೇಟ್ ಆಗಿ ಕೇಳಿ. ಓಕೆ, ಯಾವುದು ಲಾಸ್ಟ್ ಪಾಯಿಂಟ್ ಅಂದ್ರೆ ಅರೇಂಜ್ಮೆಂಟ್ ಅಥವಾ ಸ್ಯಾಂಡ್ ಪೇಪರ್ ಲೈಕ್ ಅಂದಿದ್ದು? ಸ್ಯಾಂಡ್ ಪೇಪರ್ ಲೈಕ್ ಅಂತ ಅದೇ ನಿಮ್ಗೆ ಸ್ಯಾಂಡ್ ಪೇಪರ್ ಅಂದ್ರೆ ಗೊತ್ತಾ?
ಉಜ್ಜುತ್ತಾರಲ್ಲ. ಈಗ ಈ ಮೆಟಲ್ ಅಥವಾ ಗೋಡೆ ಉಜ್ಜೋದಕ್ಕೆ ಯೂಸ್ ಮಾಡ್ತಾರಲ್ಲ, ಅದನ್ನ ನೀವು ಮುಟ್ಟಿ ನೋಡಿದ್ರ ಹಾರ್ಡ್ ಅನ್ಸುತ್ತಲ್ವ, ಅದು ಬಹಳ ಸ್ಮೂತ್ ಇರಲ್ಲ ಸರ್ಫೇಸ್. ಹಾ, ಇಲ್ಲಿ ಶಾರ್ಕ್, ನಾನು ಅದೇ ಹೇಳಿದ್ದು. ಈಗ ಶಾರ್ಕು, ನಾನು ಒಂದು ಸ್ಟಾರ್ಟಿಂಗ್ ಕ್ಲಾಸ್ನಲ್ಲಿ ಹೇಳಿದ್ದೆ ನಿಮಗೆ, ಈ ಸ್ಕಾಲಿಯೋಡೋನ್ ಬರುತ್ತಲ್ವ, ಒಂದು 15 ರಿಂದ 20 ಸೆಂಟಿಮೀಟರ್ ಉದ್ದ ಇರುತ್ತೆ. ನಾವು ಡಿಸೆಕ್ಷನ್ ಮಾಡ್ತಾ ಇದ್ವಿ, ಸ್ಟೂಡೆಂಟ್ಸ್ಗೆ ಡಿಸೆಕ್ಷನ್ ಕೊಡ್ತಾ ಇದ್ವಿ ಅಂತ ಹೇಳಿದೆ. ಈಗ ಈ ಆ ಶಾರ್ಕ್ನ ನೀವು ಕೈನಲ್ಲಿ ಹಿಡ್ಕೊಂಡಾಗ ಅದರ ಸ್ಕಿನ್ನು, ಈಗ ನಿಮ್ಮ ಮನೆಯಲ್ಲಿ ನಾಯಿ ಸಾಕಿದ್ದೀರಾ ಪೂಜಾ? ಎಸ್ ಸರ್ ಇದೆ. ಇದೆಯಾ? ಅದ್ರ ತಲೆ ಸವರ್ತೀರಾ? ಎಸ್ ಸರ್. ತಲೆ ಸವರುವಾಗ ತಲೆಯಿಂದ ಬಾಲದ ಕಡೆ ಕೈನ ಮೂವ್ ಮಾಡಿದ್ರೆ ಸ್ಮೂತ್ ಅನ್ಸುತ್ತೆ, ಕರೆಕ್ಟಾ? ಆಯ್ತಾ. ಎಸ್ ಸರ್. ಹಾ, ರಿವರ್ಸು, ಬಾಲದ ಕಡೆಯಿಂದ ತಲೆ ಕಡೆ ಸವರಿದ್ರೆ ಹೆಂಗಾಗುತ್ತೆ? ಯಾಕೆಂದ್ರೆ ಅದ್ರದ್ದು ನಿಮ್ಮ ಮನೆಯಲ್ಲಿರೋ ನಾಯಿ ಅಥವಾ ಬೆಕ್ಕಿಂದು ಕೂದಲು ಏನಿದೆಯಲ್ವ, ಅದು ಯಾವ ತರ ಅರೇಂಜ್ ಆಗಿರುತ್ತೆ ಅಂದ್ರೆ ಹೆಡ್ ಕಡೆಯಿಂದ ಟೈಲ್ ಕಡೆ ಅರೇಂಜ್ ಆಗಿರುತ್ತೆ. ಓಕೆ, ನಿಮ್ ಮೈಕ್ ಆಫ್ ಮಾಡಿ. ಈಗ ಶಾರ್ಕ್ ನಲ್ಲೂ ಅಷ್ಟೆ. ಓಕೆ, ಸೊ ಶಾರ್ಕ್ ನಲ್ಲಿ ಸ್ಕೇಲು ಹೆಡ್ ನಿಂದ ಟೇಲ್ ಕಡೆ ಅರೇಂಜ್ ಆಗಿರುತ್ತೆ. ಹೆಂಗೆ ಅಂದ್ರೆ ಇಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಒನ್, ಇದು ಈ ಡೈರೆಕ್ಷನ್ ಇದೆಯಲ್ವಾ, ಈ ಹೆಂಗೆ ಅಂದ್ರೆ ಈ ಈ ಪೋರ್ಷನ್ನು ಹೆಡ್ ಕಡೆ, ಇದು ಟೇಲ್ ಕಡೆ ಇರುತ್ತೆ. ಓಕೆ, ಆವಾಗ ನಾನು ಹೇಳ್ತಿರೋದು, ನೀವು ಶಾರ್ಕ್ ಬಾಡಿನಲ್ಲಿ ಸ್ಕಿನ್ನ ತಲೆಯಿಂದ ಬಾಲದ ಕಡೆ ಹಿಂಗೆ ಸವರಿದ್ರೆ ಏನೂ ಗೊತ್ತಾಗಲ್ಲ, ಸ್ಮೂತ್ ಅನಿಸುತ್ತೆ. ಅದೇ ನಾನು ಬಾಲದ ಕಡೆಯಿಂದ ತಲೆ ಕಡೆಗೆ ಅದ್ರ ಸ್ಕಿನ್ ಮೇಲೆ ಬೆರಳಿಟ್ಟು ಹಿಂಗೆ ಸವರೋದಕ್ಕೆ ಟ್ರೈ ಮಾಡಿದ್ರೆ ಅಲ್ಲಿ ನನಗೆ ಆ ರಫ್ನೆಸ್ ಫೀಲ್ ಆಗುತ್ತೆ. ಓಕೆ, ಐ ಕ್ಯಾನ್ ಫೀಲ್ ದ ಶಾರ್ಪ್ ಎಡ್ಜಸ್ ಆಫ್ ದಿ ಪ್ಲಕಾಯ್ಡ್. ಕಟ್ ಮಾಡಲ್ಲ, ಯಾಕೆಂದರೆ ಅದು ಬಹಳ ಸಣ್ಣದಿರುತ್ತೆ. ಸೊ ಆ ರಫ್ನೆಸ್ ಫೀಲ್ ಆಗುತ್ತಲ್ಲ, ಅದಕ್ಕೆ ಅದನ್ನು ಸ್ಯಾಂಡ್ ಪೇಪರ್ ಲೈಕ್ ಕ್ವಾಲಿಟಿ ಟು ದ ಸ್ಕಿನ್ ಅಂತ ಹೇಳ್ತಾರೆ ಅಷ್ಟೆ. ಅದು ಕಾಣಲ್ಲ, ಓನ್ಲಿ ಯು ಕ್ಯಾನ್ ಫೀಲ್ ಇಟ್ ವೆನ್ ಯು ಮೂವ್ ಯುವರ್ ಫಿಂಗರ್ ಓವರ್ ದ್ಯಾಟ್. ಓಕೆ, ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಸ್ಯಾಂಡ್ ಪೇಪರ್ ಲೈಕ್ ಕ್ವಾಲಿಟಿ ಅಂತ ಹೇಳ್ತಾರೆ ಅಷ್ಟೆ, ಬೇರೆ ಏನಲ್ಲ. ಈವನ್ ಈ ಈ ಕ್ಯಾರೆಕ್ಟರ್ನ ನೀವು ಎಕ್ಸಾಮ್ನಲ್ಲಿ ಬರೆಯೋದಕ್ಕೆ ಹೋಗ್ಬೇಡಿ, ಏನಂತ, ಈ ಸ್ಯಾಂಡ್ ಪೇಪರ್ ಲೈಕ್ ನಿಮ್ಗೆ ಅರ್ಥ ಆಗೋದಕ್ಕೆ. ಬಿಕಾಸ್ ನಾನು ಹೇಳಿದೆ, ನಮ್ಮ ನಾರ್ಮಲಿ ನಾವೆಲ್ಲ ಡಿಸೆಕ್ಟ್ ಮಾಡ್ತಾ ಇದ್ವಿ, ಆಮೇಲೆ ತೀರಾ ಒಂದು 4-5 ವರ್ಷ 2000 ಯಾವಾಗ 12 or 13 ಅಲ್ಲೋ 12-13 ಟೈಮ್ನಲ್ಲಿ ಅದು ಬ್ಯಾನ್ ಮಾಡಿದ್ರಲ್ವ, ಅಲ್ಲಿವರೆಗೂ ನಾವು ಡಿಸೆಕ್ಷನ್ ಕೊಡ್ತಾ ಇದ್ವಿ ಸ್ಟೂಡೆಂಟ್ಸ್ಗೆ. ಸೊ ಪ್ರತಿ ಕ್ಲಾಸ್ನಲ್ಲೂ ಡಿಸೆಕ್ಷನ್ ಶುರು ಮಾಡೋದಕ್ಕಿಂತ ಮೊದಲು ವಿ ಯೂಸ್ ಟು ಟೆಲ್ ದ ಸ್ಟೂಡೆಂಟ್ಸ್ ಟು ಫೀಲ್ ದ ಸ್ಕಿನ್. ಓಕೆ, ಸೊ ಆ ಶಾರ್ಕ್ನ ಕೈನಲ್ಲಿ ಹಿಡ್ಕೊಂಡು ಅದನ್ನು ರಫ್ನೆಸ್ಸು ರಿವರ್ಸ್ ಹ್ಯಾಂಡ್ ಮೂವ್ ಮಾಡಿ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಆ ಕ್ಯಾರೆಕ್ಟರ್ನ ಎಲ್ಲ ಕಡೆ ಮೆನ್ಷನ್ ಮಾಡ್ತೀವಿ ಅಷ್ಟೆ. ಸಿನ್ಸ್ ವಿ ಡೋಂಟ್ ಡಿಸೆಕ್ಟ್ ಇಟ್ ಆ್ಯಂಡ್ ಯು ಆರ್ ನಾಟ್ ಗೋಯಿಂಗ್ ಟು ಹೋಲ್ಡ್ ಇಟ್ ಇನ್ ಯುವರ್ ಹ್ಯಾಂಡ್, ಸೊ ಯು ಕೆನಾಟ್ ಫೀಲ್ ಇಟ್. ಏನೋ ನಿಮ್ಮ ಲಕ್ಕು, ಯಾವುದಾದ್ರೂ ಸಮುದ್ರಕ್ಕೆ ಹೋಗಿ ಶಾರ್ಕ್ ಸಿಕ್ಕರೆ ಅದನ್ನು ಕೈನಲ್ಲಿ ಹಿಡ್ಕೊಂಡು ಟ್ರೈ ಮಾಡಿ. ಓಕೆ, ಜೀವಂತ ಇದ್ದದನ್ನು ಟ್ರೈ ಮಾಡಬೇಡಿ ಅಷ್ಟೆ, ಅದೇ ಹೇಳಿದ್ದು, ಜೀವಂತ ಇರೋದನ್ನು ಟ್ರೈ ಮಾಡಬೇಡಿ, ಯಾವುದಾದ್ರೂ ಸತ್ತು ಬಿದ್ದಿದ್ದಿದ್ರೆ ಟ್ರೈ ಮಾಡಿ. ಓಕೆ, ಅದರ್ವೈಸ್ ಇಟ್ ವಿಲ್ ನಾಟ್, ಯು ವಿಲ್ ಲೂಸ್ ಯುವರ್ ಹ್ಯಾಂಡ್ ಆಲ್ಸೋ. ಟೆಸ್ಟ್ ಮಾಡೋದಕ್ಕೆ ಕೈನೇ ಇರಲ್ಲ, ಹಂಗೆ ಮಾಡಿಬಿಡುತ್ತೆ ಶಾರ್ಕ್. ಓಕೆ, ದ್ಯಾಟ್ಸ್ ಅಬೌಟ್ ದಿ ಸ್ಯಾಂಡ್ ಪೇಪರ್ ಲೈಕ್ ಕ್ವಾಲಿಟಿ. ದೆನ್ ನೆಕ್ಸ್ಟ್ ಸೈಕ್ಲಾಯ್ಡ್ ಸ್ಕೇಲ್ಸ್ ಅಂತ ಬರುತ್ತೆ, ಸೆಕೆಂಡ್ ಟೈಪು. ವಿಲ್ ಜಸ್ಟ್ ಸ್ಟಡಿ ದಿಸ್ ಸೈಕ್ಲಾಯ್ಡ್ ಸ್ಕೇಲ್. ಸೈಕ್ಲಾಯ್ಡ್ ಸ್ಕೇಲ್ಸ್ ಆರ್ ಥಿನ್ ಫ್ಲೆಕ್ಸಿಬಲ್ ಟ್ರಾನ್ಸ್ಲೂಸೆಂಟ್ ಪ್ಲೇಟ್ಸ್. ಇವು ಕಂಪ್ಯಾರಿಟಿವ್ಲಿ ದೊಡ್ಡದಿರುತ್ತೆ, ದೊಡ್ಡದಂದ್ರೆ ಒಂದು 0.3 to 0.4 ಸೆಂಟಿಮೀಟರ್, ಅಂದರೆ 3 to 4 mm ಅಂತ ಹೇಳ್ತೀವಲ್ಲ ಅಷ್ಟು. ಆದರೆ ನಿಮ್ಮ ನೀವು ಒಂದು ಫೋರ್ಸೆಪ್ನಲ್ಲಿ ಇವನ್ನ ಹಿಡ್ಕೋಬಹುದು, ಹಿಂಗೆ ಕೈನ ಹಿಡ್ಕೊಂಡು ನೋಡ್ಬೋದು, ಬಟ್ ಮೈಕ್ರೋಸ್ಕೋಪ್ನಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸ್ಟ್ರಕ್ಚರ್ ಡಿಟೇಲ್ ಬೇಕು ಅಂದರೆ ಮೈಕ್ರೋಸ್ಕೋಪ್. ದಿ ಸೈಕ್ಲಾಯ್ಡ್ ಸ್ಕೇಲ್ಸ್ ಆರ್ ಥಿನ್ ಫ್ಲೆಕ್ಸಿಬಲ್ ಟ್ರಾನ್ಸ್ಲೂಸೆಂಟ್ ಪ್ಲೇಟ್ಸ್. ಟ್ರಾನ್ಸ್ಲೂಸೆಂಟ್ ಅಂದರೆ ಟ್ರಾನ್ಸ್ಪರೆಂಟ್ ಇರುತ್ತೆ, ಹೆಸರೇ ಹೇಳುತ್ತೆ ಸೈಕ್ಲಾಯ್ಡ್ ಅಂತ. ಯಾಕೆ ಅಂದರೆ ಇದ್ರ ಮೇಲೆ ಈ ಸರ್ಕಲ್ ಥರ ರಿಂಗ್ಸ್ ಇದ್ದಾವೆ, ಅದಕ್ಕೆ ಇದನ್ನು ಸೈಕ್ಲಾಯ್ಡ್ ಅಂತ ಹೇಳುತ್ತೆ. ಮೇನ್ ಕ್ಯಾರೆಕ್ಟರ್ ಅದು ಸರ್ಕ್ಯುಲಾರ್ ಇನ್ ಔಟ್ಲೈನ್. ಇಲ್ಲಿ ನೋಡಿ, ಇದು ಒಂಥರ ಸರ್ಕಲ್ ಥರ ಕಾಣುತ್ತೆ, ಔಟ್ಲೈನ್ ಇದೆಯಲ್ಲ, ಇದು ಸರ್ಕ್ಯುಲಾರ್ ಇದೆ. ಥಿಕ್ಕರ್ ಇನ್ ದಿ ಸೆಂಟರ್ ಆ್ಯಂಡ್ ಮಾರ್ಕ್ಡ್ ವಿತ್ ಸೆವರಲ್ ಕಾನ್ಸಂಟ್ರಿಕ್ ಲೈನ್ಸ್ ಆಫ್ ಗ್ರೋತ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಪೋರ್ಷನ್ ಏನಿದೆಯಲ್ವಾ, ಇದು ಥಿಕ್ ಇರುತ್ತೆ. ಆಮೇಲೆ ಇಲ್ಲಿ ಸೆಂಟರ್ನಿಂದ ಸ್ಟಾರ್ಟ್ ಆಗಿ ಪೆರಿಫೆರಿವರೆಗೂ ನಿಮಗೆ ಲೈನ್ಸ್ ಕಾಣ್ತವೆ, ಇದು ಲೈನ್ಸ್ ಆಫ್ ಗ್ರೋತ್ ಇದ್ದಂಗೆ. ಇಫ್ ಯು ರಿಮೆಂಬರ್,
ನೀವು ಮೊಲಸ್ಕಾ ಸ್ಟಡಿ ಮಾಡುವಾಗ ಅಲ್ಲಿ ಯಾವುದದು ಒಂದು ಕಪ್ಪೆ ಚಿಪ್ ಬಂದಿತ್ತಲ್ವ, ಯೂನಿಯೋ. ಸೊ ಯೂನಿಯದ್ದು ಶೆಲ್ ಮೇಲೆ ಲೈನ್ಸ್ ಆಫ್ ಗ್ರೋತ್ ಇರುತ್ತೆ ಅಂತ ಸ್ಟಡಿ ಮಾಡಿದ್ರೆ, ಇಲ್ಲಿ ಅದೇ ಥರ ಲೈನ್ಸ್ ಆಫ್ ಗ್ರೋತ್ ಕಾಣುತ್ತೆ, ಬಟ್ ಇದು ಸ್ಕೇಲ್. ದೀಸ್ ಆರ್ ಲೈನ್ಸ್ ಆಫ್ ಗ್ರೋತ್ ಅಂದರೆ ಫಿಶು ಏಜ್ ಆದಂಗೆ ಅದ್ರ ಬಾಡಿನಲ್ಲಿರೋ ಸ್ಕೇಲು ದೊಡ್ಡದಾಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಅಂದರೆ ಇರೋ ಸ್ಕೇಲ್ನೇ ದೊಡ್ಡದಾಗ್ತಾ ಹೋಗುತ್ತೆ. ನಿಮ್ದಂಗೆ ಈ ನೇಲ್ ಇದೆಯಲ್ವ, ಫಿಂಗರ್ ನೇಲು, ಉಗುರು ಹೆಂಗೆ ಉದ್ದ ಆಗ್ತಾ ಹೋಗುತ್ತೆ ನೋಡಿ. ಅದೇನು ಒಂದು ಹಳೆ ಉಗುರು ಹೋಗಿ ಹೊಸ ಉಗುರು ಪ್ರತಿದಿನ ಬರಲ್ಲ, ನಿಮಗೆ ಇರೋ ಉಗುರು ಆ್ಯಡ್ ಆಗ್ತಾ ಹೋಗುತ್ತೆ ಕೆಳಗಡೆಯಿಂದ ಮೆಟೀರಿಯಲ್ಲು. ಇಲ್ಲಿನೂ ಅಷ್ಟೇ, ಇದು ಒಂಥರ ನಿಮ್ಮ ನೇಲ್ ಇದ್ದಂಗೆ ಇಲ್ಲಿಂದ ಗ್ರೋತ್ ಸ್ಟಾರ್ಟ್ ಆಗಿ. ಈಗ ಫಿಶ್ ಸ್ಮಾಲ್ ಇದ್ದಾಗ ಇಷ್ಟೇ ಇರುತ್ತೆ, ಫಿಶ್ ದೊಡ್ಡದಾಗ್ತಾ ಹೋದಂಗೆ ಏಜ್ ಆಗ್ತಾ ಹೋದಂಗೆ ಅದ್ರ ಬಾಡಿ ಸೈಜು ದೊಡ್ಡದಾಗುತ್ತೆ, ಬಾಡಿ ಸೈಜ್ ದೊಡ್ಡದಾದಂಗೆ ಸ್ಕೇಲ್ ಸೈಜು ಇನ್ಕ್ರೀಸ್ ಆಗುತ್ತೆ. ಹೆಂಗೆ ಒಂದೊಂದೇ ಒಂದೊಂದೇ ಸರ್ಕಲ್ಲು ಮೆಟೀರಿಯಲ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ದೇರ್ ಫೋರ್ ವಿ ಕಾಲ್ ದೀಸ್ ಆಸ್ ದಿ ಲೈನ್ಸ್ ಆಫ್ ಗ್ರೋತ್. ನಾವು ರಿಮೆಂಬರ್ ಬೈ ಕೌಂಟಿಂಗ್ ದಿ ಲೈನ್ಸ್ ಆಫ್ ಗ್ರೋತ್, ಅದೊಂದು ಮೆಥಡ್ ಇದೆ, ಯಾಕಂದರೆ ಎಲ್ಲದಕ್ಕೂ ಒಂದೇ ಥರ ಬರಲ್ಲ. ಇಟ್ ಇಸ್ ಅ ಸೈಂಟಿಫಿಕ್ ಸ್ಟಡಿ ವೇರ್ ದಿ ಇಕ್ಥಿಯಾಲಜಿಸ್ಟ್ಸ್ ಅಂದರೆ ದ ಸೈಂಟಿಸ್ಟ್ಸ್ ಹೂ ಸ್ಟಡಿ ದ ಫಿಶಸ್, ದೇ ಕ್ಯಾನ್ ಐಡೆಂಟಿಫೈ ದಿ ಏಜ್ ಆಫ್ ದ ಫಿಶ್. ಅವ್ರಿಗೆ ನೀವು ಬರೀ ಈ ಸ್ಕೇಲ್ ಕೊಟ್ಬಿಟ್ರೆ, ಓಕೆ, ಈ ಸ್ಕೇಲ್ನಿಂದ ಈ ಸ್ಕೇಲ್ ಬೇಸಿಸ್ ಮೇಲೆ ಅವರು ಆ ಫಿಶ್ದು ಏಜ್ನ ಐಡೆಂಟಿಫೈ ಮಾಡ್ತಾರೆ. ಓಕೆ, ಸೊ ದೇ ಕ್ಯಾನ್ ಐಡೆಂಟಿಫೈ ದಿ ಏಜ್ ಆಫ್ ದಿ ಫಿಶ್ ಯೂಸಿಂಗ್ ಓನ್ಲಿ ದ ಲೈನ್ಸ್ ಆಫ್ ಗ್ರೋತ್. ಸೊ ದಟ್ ಈಸ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬೌಟ್ ದಿಸ್ ಸ್ಕೇಲ್ಸ್, ಐ ಮೀನ್ ದ ಲೈನ್ಸ್ ಆಫ್ ಗ್ರೋತ್. ಓಕೆ, ದೆನ್ ದೇ ಆರ್ ಫೌಂಡ್ ಇನ್ ಅ ಲಾರ್ಜ್ ನಂಬರ್ ಆಫ್ ಟೆಲಿಯಸ್ಟಿಯನ್ ಫಿಶಸ್, ಓಕೆ, ಹ್ಯಾವಿಂಗ್ ಸಾಫ್ಟ್ ರೆಡ್ ಫಿನ್ಸ್ ಸಚ್ ಆಸ್ ಲೇಬಿಯೋ, ಕಟ್ಲಾ, ಬಾರ್ಬಸ್, ಸಿರಿನಾ. ಇವೆಲ್ಲ ನಿಮ್ಮ ಕಾಮನ್ ಫಿಶಸ್, ಲೇಬಿಯೋ, ರೋಹಿತ, ಕಟ್ಲಾ. ಕಟ್ಲಾ ನೀವು ಮಾರ್ಕೆಟ್ನಲ್ಲಿ ಏನು ತೊಗೊಂಬರ್ತಿರಲ್ವಾ ಮನೆಗೆ, ಅದರಲ್ಲೆಲ್ಲ ಈ ಸೈಕ್ಲಾಯ್ಡ್ ಸ್ಕೇಲೇ ಇರೋದು. ಓಕೆ, ಸೊ ನೆಕ್ಸ್ಟು ಮನೆಯಲ್ಲಿ ಯಾರೋ ಫಿಶ್ ಕನ್ಸ್ಯೂಮ್ ಮಾಡ್ತಿರೋ, ಅವ್ರ ಮಾರ್ಕೆಟ್ನಿಂದ ಫಿಶ್ ತಂದ ಮೇಲೆ ನಿಮಗೆ ಗೊತ್ತು, ಫಿಶ್ಶು ಅದರದ್ದು ಫುಡ್ಡು ರೆಡಿ ಮಾಡೋದಕ್ಕಿಂತ ಮೊದಲು ಅದ್ರ ಮೇಲಿರೋ ಸ್ಕೇಲ್ನ, ಇಲ್ಲ ನೀವು ತರುವಾಗ ಅವನು ಏನು ಸೇಲ್ ಮಾಡ್ತಾನಲ್ವ ಅವನೇ ತೆಗೆದುಕೊಟ್ಟಿರ್ತಾನೆ, ಅಥವಾ ನೀವು ಮನೆಗೆ ತೊಗೊಂಬಂದು ನೀವೇ ಅದನ್ನು ಕ್ಲೀನ್ ಮಾಡ್ತಿಲ್ವ, ಅವಾಗ ಸ್ಕೇಲ್ ಸಿಗುತ್ತಲ್ವ. ಸೊ ಅದೇ ಸ್ಕೇಲು, ದೇ ಆರ್ ನಾರ್ಮಲಿ ದಿ ಸೈಕ್ಲಾಯ್ಡ್ ಸ್ಕೇಲ್ಸ್, ರೈಟ್, ಅವೆಲ್ಲ ಸೈಕ್ಲಾಯ್ಡ್ ಸ್ಕೇಲೇ ಇರುತ್ತೆ, ಬೇರೆ ಯಾವುದೂ ಅಲ್ಲ. ದಿ ಫಾರ್ಮ್ ಅ ಪ್ರೊಟೆಕ್ಟಿವ್ ಕವರಿಂಗ್ ಓವರ್ ದ ಸ್ಕಿನ್ ಆ್ಯಂಡ್ ಪ್ರೊಜೆಕ್ಟ್ ಡೈಗೊನಲಿ ಇನ್ ಆನ್ ಇಂಬ್ರಿಕೇಟಿಂಗ್ ಪ್ಯಾಟರ್ನ್. ಇಂಬ್ರಿಕೇಟಿಂಗ್ ಅಂದರೆ ನಿಮ್ಗೆ ಹೆಂಗೆ ಹೇಳಬೇಕು, ಈ ಫ್ಲವರ್ನಲ್ಲಿ ಇಂಬ್ರಿಕೇಟಿಂಗ್ ಆಕ್ಟಿವೇಷನ್ ಅಂತ ಬರುತ್ತೆ. ಓಕೆ, ಸೊ ಫಿಶ್ ಸ್ಕೇಲ್ಸು ಒಂದ್ರ ಮೇಲೊಂದು ಅರೇಂಜ್ ಆಗಿರುತ್ತಲ್ವಾ, ಅದು ಈ ಸಿಸ್ಟಮೆಟಿಕ್ ಆಗಿ ಒಂದು ಪಕ್ಕದಲ್ಲಿ ಪಕ್ಕದಲ್ಲಿ ಅರೇಂಜ್ ಆಗ್ತಾ ಹೋಗುತ್ತೆ. ಈ ಫ್ಲವರ್ದು ಪೆಟಲ್ ಇರುತ್ತೆ ನೋಡಿ, ನೀವು ಅದಕ್ಕೆ ಇಂಬ್ರಿಕೇಟಿಂಗ್ ಆಕ್ಟಿವೇಷನ್ ಅಂತ ಹೇಳ್ತೀರ. ಹೆಂಗೆ ಅಂದರೆ ಒಂದು ಇರುತ್ತೆ, ಅದ್ರ ಕೆಳಗೆ ಎರಡು ಅರೇಂಜ್ ಆಗಿರುತ್ತೆ, ಅದನ್ನು ಇಂಬ್ರಿಕೇಟಿಂಗ್ ಅಂತ ಹೇಳ್ತೀನಿ. ಸೊ ಐ ಹೋಪ್ ಯು ನೋ ವಾಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಬೇಕು ಅಂದರೆ ನಾನು ಪಿಕ್ಚರ್ ತೋರಿಸ್ತೀನಿ ಇಂಬ್ರಿಕೇಟಿಂಗ್ ಅಂದ್ರೆ ಏನು ಅಂತ. ಸಾಲಾಗಿ ನಮ್ಮ ಹೆಂಚ್ ಥರ ಅರೇಂಜ್ ಆಗಿರಲ್ಲ ಅಂತ, ಸೈಡ್ ಬೈ ಸೈಡ್ ಅರೇಂಜ್ ಆಗಿರುತ್ತೆ. ಸೊ ದೇ ಫಾರ್ಮ್ ಅ ಪ್ರೊಟೆಕ್ಟಿವ್ ಕವರಿಂಗ್, ದ್ಯಾಟ್ಸ್ ಅಬೌಟ್ ದಿ ಸೈಕ್ಲಾಯ್ಡ್ ಸ್ಕೇಲ್ಸ್ ವಿಚ್ ಇಸ್ ಕಾಮನ್ಲಿ ಫೌಂಡ್ ಇನ್ ದ ನಾರ್ಮಲ್ ಫಿಶಸ್ ಲೈಕ್ ಲೇಬಿಯೋ, ಕಟ್ಲಾ, ಎಟ್ಸೆಟ್ರಾ. ಓಕೆ, ಆ್ಯಂಡ್ ಲಾಸ್ಟ್ ಒನ್ ಈಸ್ ಟಿನೋಯ್ಡ್ ಸ್ಕೇಲ್. ಓಕೆ, ಸೊ ಟಿನೋಯ್ಡ್ ಸ್ಕೇಲ್ ಆರ್ ಆಲ್ಸೋ ಸರ್ಕ್ಯುಲಾರ್. ಸೊ ಶೇಪ್ ನೋಡಿ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಡಿಫ್ರೆನ್ಸ್ ಎಲ್ಲಿ ಬರುತ್ತೆ ಅಂದರೆ ಇದು. ಸೊ ನೀವು ಮೈಕ್ರೋಸ್ಕೋಪ್ನಲ್ಲಿ ಒಂದು ಸ್ಕೇಲ್ನ ಐಡೆಂಟಿಫೈ ಮಾಡುವಾಗ ಅದು ಸೈಕ್ಲಾಯ್ಡು ಅಥವಾ ಟಿನೋಯ್ಡ್ ಅಂತ ಐಡೆಂಟಿಫೈ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡೋದು ಇದು. ಇಲ್ಲಿ ಒಂದು ಎಡ್ಜಿನಲ್ಲಿ, ರೈಟ್, ನಿಮಗೆ ಸಿರ್ರೇಟೆಡ್ ಎಡ್ಜ್ ಸಿಗುತ್ತೆ. ಸಿರ್ರೇಟೆಡ್ ಅಂದರೆ ಗರಗಸದ ಥರ ಸ್ಪೈನ್ ಲೈಕ್ ಏನಿದೆಯಲ್ವ, ಇದು ಇದು ಸೈಕ್ಲಾಯ್ಡ್ನಲ್ಲಿ ಇರಲ್ಲ. ಇದೇ ಮೇನ್ ಡಿಫ್ರೆನ್ಸ್, ಯು ಜಸ್ಟ್ ಕಂಪೇರ್ ಇಟ್, ರೈಟ್. ಸೊ ಇದರಲ್ಲಿ ಸ್ಮೂತ್ ಎಡ್ಜಸ್ ಇರುತ್ತೆ, ಯಾವುದರಲ್ಲಿ, ಸೈಕ್ಲಾಯ್ಡ್ನಲ್ಲಿ. ಅದೇ ನೀವು ಟಿನೋಯ್ಡ್ಗೆ ಬಂದಾಗ, ಓಕೆ, ಇನ್ ದಿ ಟಿನೋಯ್ಡ್ ಯು ಫೈಂಡ್ ಸರ್ರೇಟೆಡ್ ಎಡ್ಜ್. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಐಡೆಂಟಿಫೈ. ಸೊ ನಿಮಗೆ ಎಕ್ಸಾಮ್ನಲ್ಲಿ ನಿಮ್ಗೆ ಕೊಟ್ಟಿರೋದು ಅದು ಟಿನೋಯ್ಡ್ ಸ್ಕೇಲು ಅಥವಾ ಸೈಕ್ಲಾಯ್ಡ್ ಸ್ಕೇಲು ಅಂತ ಐಡೆಂಟಿಫೈ ಮಾಡೋದಕ್ಕೆ ಇದೇ ಮೇನ್ ಕ್ಯಾರೆಕ್ಟರು. ಓಕೆ, ಸೆವರಲ್ ಸ್ಪೈನ್ಸ್ ಆರ್ ಪ್ರೆಸೆಂಟ್ ಆನ್ ದಿ ಸರ್ಫೇಸ್ ಆಫ್ ದಿ ಪೋಸ್ಟೀರಿಯರ್ ಏರಿಯಾ ಆಫ್ ದಿ ಸ್ಕೇಲ್ ಆ್ಯಂಡ್ ವೇರ್ ಯು ಫೈಂಡ್ ಯು ಫೈಂಡ್ ದಮ್ ಇನ್ ಹೈಯರ್ ಟೀಲಿಯೋಸ್ಟಿಯನ್ಸ್, ಪರ್ಚ್, ಸನ್ಫಿಶ್, ಎಟ್ಸೆಟ್ರಾ. ಈ ಈ ಥರ ಫಿಶು ನೀವು ನಮ್ಮ ಲೋಕಲ್ ಮಾರ್ಕೆಟ್ನಲ್ಲಿ ಸಿಗಲ್ಲ, ಹಾಗಾಗಿ ನನಗೆ ಹೇಳೋಕ್ಕಾಗಲ್ಲ ಇದು ಯಾವುದು ಟಿನೋಯ್ಡ್ ಸ್ಕೇಲು.
ನಾನು ಟಿನಾಯ್ಡ್ ಸ್ಕೇಲ್ನ ಒಬ್ಬರು ನನಗೆ ಕೇರಳದಿಂದ ತಂದು ಕೊಡ್ತಾ ಇದ್ರು. ಅದೆಂಥದ್ದು ಐ ಡೋಂಟ್ ನೋ, ದೇ ಯೂಸ್ ಟು ಕಾಲ್ ಇಟ್ ಆಸ್ ಏಂಜಲ್ ಫಿಶ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್, ಅದರಲ್ಲಿ ಇರುತ್ತಂತೆ. ಓಕೆ, ಸೊ ಒನ್ ಪರ್ಸನ್ ಯೂಸ್ ಟು ಬ್ರಿಂಗ್ ಮೀ, ಬಟ್ ಲೋಕಲ್ ನಮ್ಮದು ಕಟ್ಲ ಅವೆಲ್ಲ ಇದೆಯಲ್ವ, ಅದರಲ್ಲಿರೋದು ಸೈಕ್ಲಾಯ್ಡು, ಇದು ಟಿನಾಯ್ಡ್ ಅಂತ ಹೇಳಿ. ದೇ ಆರ್ ಮೋರ್ ಫರ್ಮ್ಲಿ ಅಟ್ಯಾಚ್ಡ್, ಬೇರ್ ನ್ಯೂಮರಸ್ ಸ್ಮಾಲ್ ಕೋಮ್ ಲೈಕ್ ಟೀತ್ ಆರ್ ಸ್ಪೈನ್ಸ್. ಸೊ ರಿಮೆಂಬರ್ ದ ಪ್ರೆಸೆನ್ಸ್ ಆಫ್ ಟೀತ್ ಆರ್ ಸ್ಪೈನ್ಸ್. ಇದರಲ್ಲೂ ಗ್ರೋತ್ ಲೈನ್ಸ್ ಇರ್ತವೆ, ಸೊ ಯು ಕ್ಯಾನ್ ಸಿ ದ ಲೈನ್ಸ್ ಆಫ್ ಗ್ರೋತ್ ಹಿಯರ್ ಆಲ್ಸೋ, ರೈಟ್. ಸೊ ದೀಸ್ ಆರ್ ದಿ ಫೈವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕೇಲ್ಸ್: ಗೆನಾಯ್ಡ್ ಸ್ಕೇಲ್, ಸೈಕ್ಲಾಯ್ಡ್ ಸ್ಕೇಲ್, ಟಿನಾಯ್ಡ್ ಸ್ಕೇಲ್, ಪ್ಲೆಕಾಯ್ಡ್ ಸ್ಕೇಲ್. ಓಕೆ, ಸೊ ಈ ಥರ ಸೊ ಐದು ಸ್ಕೇಲ್ ಇದೆ, ಅದರಲ್ಲಿ ಮೂರು ಇಂಪಾರ್ಟೆಂಟು: ಪ್ಲೆಕಾಯ್ಡ್, ಸೈಕ್ಲಾಯ್ಡ್ ಆ್ಯಂಡ್ ಟಿನಾಯ್ಡ್. ದೀಸ್ ಆರ್ ದ ಕಾಮನ್ಲಿ ಫೌಂಡ್ ಸ್ಕೇಲ್ಸ್ ಇನ್ ದಿ ಫಿಶಸ್. ಲಾಸ್ಟ್ಲಿ, ಓಕೆ, ವಿಲ್ ಜಸ್ಟ್ ಸಿ ಫೋರ್ ಪಾಯಿಂಟ್ಸ್: ವಾಟ್ ಆರ್ ದ ಯೂಸಸ್ ಆಫ್ ಸ್ಕೇಲ್ಸ್, ರೈಟ್. ಮೊದಲನೇ ಯೂಸು ಪ್ರೊಟೆಕ್ಷನ್ನು. ಸ್ಕೇಲ್ದು ಫಿಶ್ಗೆ ಏನು ಯೂಸಪ್ಪ ಅಂದರೆ ಪ್ರೊಟೆಕ್ಷನ್, ಅದ್ರ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ, ಕಾಮನ್ ಅವು. ದಟ್ಸ್ ವಾಟ್ ವಿ ಆಲ್ರೆಡಿ ಸ್ಟಡಿಡ್. ನೆಕ್ಸ್ಟು ಕ್ಲಾಸಿಫಿಕೇಷನ್, ಇದನ್ನೇ ನಾನು ಹೇಳಿದ್ದು. ಇಲ್ಲಿ ಈ ಸ್ಕೇಲ್ಸ್ ಇದೆಯಲ್ವಾ, ಒಂದು ಫಿಶ್ನಲ್ಲಿರುವಂಥ ಸ್ಕೇಲು ಇನ್ನೊಂದು ಫಿಶ್ನಲ್ಲಿರುವಂಥ ಸ್ಕೇಲ್ಗೂ ವ್ಯತ್ಯಾಸ ಇರುತ್ತೆ. ಈಗ ನೀವು ಬಾಟ್ನಿನಲ್ಲಿ ಫ್ಲವರ್ದು ಅರೇಂಜ್ಮೆಂಟ್ನ ನೋಡಿ ಅದು ಯಾವ ಫ್ಯಾಮಿಲಿ ಅಂತ ಐಡೆಂಟಿಫೈ ಮಾಡ್ತೀರ. ಓಕೆ, ಅದು ಮಾಲ್ವೇಸಿನೋ, ರೋಸೇಸಿನೋ, ಅಥವಾ ಮತ್ತಾವುದೋ ಕುಕುರ್ಬಿಟೇಸಿನೋ ಅಂತ ಐಡೆಂಟಿಫೈ ಮಾಡೋದು ಹೆಂಗೆ ಅಂದರೆ, ಫ್ಲವರ್ದು ಸ್ಟ್ರಕ್ಚರು, ಫ್ಲವರ್ದು ಅರೇಂಜ್ಮೆಂಟ್ ಮೇಲೆ. ಫ್ಲವರ್ ಎಲ್ಲ ಪ್ಲ್ಯಾಂಟ್ಗೂ ಇರುತ್ತೆ ಆ್ಯಂಜಿಯೋಸ್ಪರ್ಮ್ನಲ್ಲಿ, ಬಟ್ ದ ಶೇಪ್, ದಿ ಅರೇಂಜ್ಮೆಂಟ್ ಪ್ಯಾಟರ್ನ್ ಹೆಲ್ಪ್ಸ್ ಯು ಟು ಐಡೆಂಟಿಫೈ ದ ಫ್ಯಾಮಿಲಿ. ಇನ್ ದ ಸೇಮ್ ವೇ ಇಲ್ಲಿ ನಾವು ಫಿಶ್ನ ಸ್ಟಡಿ ಮಾಡೋರ್ತು ಯಾರಿದಾರಲ್ವ ಅವ್ರಿಗೆ ಈ ಸ್ಕೇಲ್ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಮೊದಲೇ ಹೇಳಿದೆ ನಿಮಗೆ, ಈಗ ಫಾರ್ ಎಕ್ಸಾಂಪಲ್ಲು ಒಂದು ಯಾವುದೋ ಫಿಶ್ನಲ್ಲಿ ಗೆನಾಯ್ಡ್ ಸ್ಕೇಲ್ ಇತ್ತು ಅಂದರೆ ಅದು ಡೆಫಿನೆಟ್ಲಿ ಅಲ್ಲಿ ಯಾವ ಫಿಶ್ ಅದು ಡಿಪ್ನೋಯಿಂದನೇ ಬಂದಿರುತ್ತೆ. ಓಕೆ, ಸೊ ಟಿನಾಯ್ಡು ಹೈಯರ್ ಫಿಶ್ನಲ್ಲಿ ಮಾತ್ರ ಇರುತ್ತೆ, ಸೈಕ್ಲಾಯ್ಡು ಕಾಮನ್ ಆಗಿ ಲೋವರ್ ಆಕ್ಟಿನೋಪ್ಟರಿಜಿನಲ್ಲಿ ಇರುತ್ತೆ, ಈ ಥರ, ರೈಟ್. ಸೊ ದ ಕ್ಲಾಸಿಫಿಕೇಷನ್, ಆಮೇಲೆ ಈ ಡಿಟೇಲ್ಡ್ ಕ್ಲಾಸಿಫಿಕೇಷನ್ಗೂ ಹೆಲ್ಪ್ ಆಗುತ್ತೆ. ಅಂದರೆ ಒಂದು ಫ್ಯಾಮಿಲಿನಲ್ಲಿರುವಂಥ ಸ್ಕೇಲ್ ಟೈಪು ಮತ್ತೊಂದು ಫ್ಯಾಮಿಲಿ ಫಿಶ್ನಲ್ಲಿರುವಂಥ ಸ್ಕೇಲ್ ಟೈಪು ವ್ಯತ್ಯಾಸ ಇರುತ್ತೆ. ಸೊ ಜಸ್ಟ್ ಬೈ ಸ್ಟಡಿಯಿಂಗ್ ದ ಶೇಪ್, ಸೈಜ್ ಆ್ಯಂಡ್ ಅದರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ಕೇಲ್, ಒನ್ ಕ್ಯಾನ್ ಐಡೆಂಟಿಫೈ ದ ಕ್ಲಾಸಿಫಿಕೇಷನ್, ಆ ಫಿಶು ಯಾವ ಗ್ರೂಪಿಗೆ ಸೇರಿದ್ದು ಅಂತ ಕಂಡುಹಿಡಿಬೋದು. ಸೊ ದೇರ್ ಫೋರ್ ಸ್ಕೇಲ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಫಿಶ್ ಟ್ಯಾಕ್ಸಾನಮಿ. ಅಂದರೆ ಇದು ಫಿಶ್ಗೆ ಯೂಸ್ ಅಲ್ಲ, ನೆನ್ಪಿಟ್ಕೊಳ್ಳಿ, ಸ್ಕೇಲ್ನಿಂದ ಫಿಶ್ಗೆ ಏನು ಯೂಸಪ್ಪ ಅಂದರೆ ಅದು ಪ್ರೊಟೆಕ್ಷನ್ ಆಗುತ್ತೆ. ನಾನು ಎರಡನೇ ಪಾಯಿಂಟು, ಮೂರನೇ ಪಾಯಿಂಟು, ನಾಲ್ಕನೇ ಪಾಯಿಂಟ್ ಹೇಳ್ತಿರೋದು ಫಿಶ್ ಸ್ಕೇಲ್ನಿಂದ ನಮಗೆ, ಅಂದರೆ ನಾವೇನು ಬಯಾಲಜಿಸ್ಟ್ ಇದೀವಲ್ಲ, ನಮಗೇನು ಯೂಸ್ ಇದೆ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೆ. ಮೂರನೇದು ಸ್ಟಡಿ ಆಫ್ ಫಾಸಿಲ್ ಫಿಶಸ್. ಫಾಸಿಲ್ ಅಂದರೆ ನಿಮ್ಗೆ ಗೊತ್ತು, ಭೂಮಿ ಮೇಲೆ ಮೊದಲು ಬದುಕಿದಂಥ ಫಿಶು, ಈಗ ನಮ್ಗೆ ಆ ಫಿಶ್ ಬಾಡಿ ಸಿಗಲ್ಲ, ಅದ್ರ ಬದಲು ಬರೀ ಸ್ಕೇಲ್ಸ್ ಮಾತ್ರ ಉಳಿದಿರೋದು ಸಿಗುತ್ತೆ. ಆ್ಯಂಡ್ ಜಸ್ಟ್ ಬೈ ಸ್ಟಡಿಯಿಂಗ್ ದ ಸ್ಕೇಲ್ಸ್ ಒನ್ ಕ್ಯಾನ್ ಸೇ ವಾಟ್ ಟೈಪ್ ಆಫ್ ಫಿಶ್ ಎಕ್ಸಿಸ್ಟೆಡ್ ಡ್ಯೂರಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಟೈಮ್ ಆಫ್ ದಿ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್. ದೆನ್ ಏಜ್ ಆಫ್ ಫಿಶ್, ಇದನ್ನು ನಾನು ಹೇಳಿದೆ, ಈ ಲೈನ್ಸ್ ಆಫ್ ಗ್ರೋತ್ ಬೇಸಿಸ್ ಮೇಲೆ ಆ ಫಿಶ್ದು ಏಜ್ ಎಷ್ಟಿರ್ಬೋದು ಅಂತ ಆಲ್ಮೋಸ್ಟ್ ಎಕ್ಸಾಕ್ಟ್ ಆಗಿ ಕಂಡುಹಿಡಿಬೋದು. ಸೊ ದೀಸ್ ಆರ್ ದ ಡಿಫ್ರೆಂಟ್ ಯೂಸಸ್ ಆಫ್ ಸ್ಕೇಲ್ಸ್ ಫಾರ್ ದ ಫಿಶ್. ದೇ ಆರ್ ಮೇನ್ಲಿ ಗೋಯಿಂಗ್ ಟು ಪ್ರೊವೈಡ್ ಪ್ರೊಟೆಕ್ಷನ್, ಆ್ಯಂಡ್ ಫಾರ್ ದ ಟ್ಯಾಕ್ಸಾನಮಿಸ್ಟ್ ಆ್ಯಂಡ್ ಫಾರ್ ದ ಜುವಾಲಜಿಸ್ಟ್ ದ ಸ್ಕೇಲ್ಸ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಐ ಮೀನ್ ದೇ ಕ್ಯಾನ್ ಬಿ ಯೂಸ್ಡ್ ಫಾರ್ ಕ್ಲಾಸಿಫಿಕೇಷನ್ ಆಫ್ ಫಿಶಸ್ ಆ್ಯಂಡ್ ಸ್ಟಡಿಯಿಂಗ್ ದಿ ಫಾಸಿಲ್ ಫಿಶಸ್ ಆ್ಯಂಡ್ ಟು ಐಡೆಂಟಿಫೈ ದಿ ಅಪ್ರಾಕ್ಸಿಮೇಟ್ ಏಜ್ ಆಫ್ ದ ಫಿಶ್. ಓಕೆ, ಬೈ ಕೌಂಟಿಂಗ್ ದಿ ಲೈನ್ಸ್ ಆಫ್ ಗ್ರೋತ್. ಸೊ ದೀಸ್ ಆರ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಫ್ ಫಿಶಸ್. ಐ ಆಮ್ ಸಾರಿ, ಫಿಶ್ ಸ್ಕೇಲ್ಸ್. ಓಕೆ, ಸೊ ದ್ಯಾಟ್ಸ್ ಅಬೌಟ್ ದಿ ಫಿಶ್ ಸ್ಕೇಲ್ಸ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ರಿಗಾರ್ಡಿಂಗ್ ಸ್ಕೇಲ್ಸ್, ಐ ಕ್ಯಾನ್ ಆನ್ಸರ್ ನಾಟ್ ಓನ್ಲಿ ದ ಫಿಶ್ ಸ್ಕೇಲ್, ಎನಿ ಕ್ವಶನ್ ಫ್ರಾಮ್ ದ ಪೈಸಸ್, ಬಿಕಾಸ್ ದಿಸ್ ಈಸ್ ದಿ ಲಾಸ್ಟ್ ಟಾಪಿಕ್ ಆಫ್ ಪೈಸಸ್. ಓಕೆ, ಆ್ಯಂಡ್ ಫ್ರಾಮ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಬಿ ಸ್ಟಾರ್ಟಿಂಗ್ ಐ ವಿಲ್ ಬಿ ಟೇಕಿಂಗ್ ಅನದರ್ ಟಾಪಿಕ್, ಬಹುಶಃ ಏವ್ಸ್ ಸ್ಟಾರ್ಟ್ ಮಾಡ್ತೀನಿ ಬರ್ಡ್ಸ್ ಬಗ್ಗೆ. ಓಕೆ, ಇಫ್ ಯು ಹ್ಯಾವ್ ಎನಿ ಪರ್ಟಿಕ್ಯುಲರ್ ಕ್ವಶನ್ ಯು ಕ್ಯಾನ್ ಆಸ್ಕ್ ಮೀ, ಅದರ್ವೈಸ್ ಐ ಕ್ಯಾನ್ ಕನ್ಕ್ಲೂಡ್ ಮೈ ಕ್ಲಾಸ್. ಏನಾದರೂ ಕ್ವಶನ್ಸ್ ಇದೆಯಾ? ಎಸ್, ಎನಿಬಡಿ?
is having any question? Okay then. So if you are not having any question, I will stop my class here, right? So in the next class, we can meet with a new topic.